ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ COVID-19 ವಿಶೇಷ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬಹುಶಃ ಇಂಥದ್ದೊಂದು ಸ್ಥಿತಿ ಗತಿಯನ್ನು ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೆಂದೂ ಕೇಳದ ನೋಡದಂತಹ ಪರಿಸ್ಥಿತಿಯಲ್ಲಿ, ಸಂಕಷ್ಟದಲ್ಲಿ ನಾವಿದ್ದೇವೆ. ಕಣ್ಣಿಗೆ ಕಾಣದಂತಹ ಸೂಕ್ಷ್ಮಾಣುವೊಂದು ಇವತ್ತು ವಿಶ್ವದ ಬಲಿಷ್ಠ ರಾಷ್ಟ್ರಗಳನ್ನು, ಸರಕಾರಗಳನ್ನು ಚಿಂತೆಗೆ ಈಡು ಮಾಡಿದೆ. ಹಾಗಿದ್ದ ಮೇಲೆ ಸಾಮಾನ್ಯ ವ್ಯಕ್ತಿಯಾದಂಥ ನಮ್ಮ ನಿಮ್ಮಂಥ ಜೀವನದಲ್ಲಿ ಎಂಥ ಆತಂಕ, ಉದ್ವೇಗ, ಉನ್ಮಾದ, ದುಗುಡ, ದುಮಾನಗಳು ತುಂಬಿಕೊಂಡಿದೆ. ಈ ಆತಂಕವನ್ನು ನಿರ್ವಹಣೆ ಮಾಡುವುದು ಹೇಗೆ, ಕುಟುಂಬ ಮತ್ತು ವ್ಯಕ್ತಿಯ ಪಾತ್ರ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಬೆಳಕನ್ನು ಚೆಲ್ಲುವುದಕ್ಕೆ ಬೆಂಗಳೂರಿನ ಪ್ರಖ್ಯಾತ ಮನೋಚಿಕಿತ್ಸಾ ವಿಜ್ಞಾನಿಯಾದಂಥ ಡಾಕ್ಟರ್ ಶುಭಾ ಮಧುಸೂದನ್ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಶುಭಾ ಅವರೇ, ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್ ಶುಭಾ ಅವರೇ, ಬಹುಶಃ ಈ ಶತಮಾನದಲ್ಲಿ, ಈ ಕಾಲಘಟ್ಟದಲ್ಲಿ ಜೀವಿಸುವಂಥ ನಾನಾದಲ್ಲಿ, ನೀವಾಗಲಿ ಅಥವಾ ಯಾವುದೇ ಸರ್ಕಾರ ಆಗಲಿ, ವ್ಯಕ್ತಿಯಾಗಲಿ, ಇಂತಹದ್ದೊಂದು ಸನ್ನಿವೇಶ ಬರುತ್ತೆ ಅಂತ ಊಹಿಸಿರಲಿಲ್ಲ, ನಿರೀಕ್ಷೆ ಮಾಡಲಿಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ಕಣ್ಣಿಗೆ ಕಾಣದಂಥ ಸೂಕ್ಷ್ಮಾಣುವೊಂದು ನಮಗೆ ತಂದು ಒಡ್ಡಿದೆ. ಕರೋನಾ ಅನ್ನುವಂತಹ ಅಥವಾ COVID-19 ಅನ್ನುವಂತಹ ಒಂದು ಸವಾಲಿನ ಮುಂದೆ ನಾವು ನಿಂತಿದ್ದೇವೆ. ಸಾಮಾನ್ಯವಾಗಿ ತಾವು ಮನೋಚಿಕಿತ್ಸಾ ವಿಜ್ಞಾನಿಗಳು, ಇಂತಹ ಸಂದರ್ಭದಲ್ಲಿ ವ್ಯಕ್ತಿ, ಸಮಾಜ ಅಥವಾ ಕುಟುಂಬ ಯಾವ ರೀತಿ ಇದನ್ನು ಪ್ರತಿಕ್ರಿಯಿಸುತ್ತೆ ಅಥವಾ ಸ್ವೀಕರಿಸುತ್ತೆ ಅಂತ ತಾವಾದರೂ ಹೇಳ್ತೀರಿ? ಈಗ ಇಂತಹ ವಿಪತ್ತು ಬರುತ್ತೆ ಅಂತ ನಾವು ಊಹೆನೆ ಮಾಡ್ಕೊಂಡಿರ್ಲಿಲ್ಲ. ಅಂತರ್ಜಾಲದಲ್ಲಿ ನಾವೆಲ್ಲ ಕಳೆದೋಗಿದ್ವಿ, ಆಟಗಳಾಡ್ಕೊಂಡು, ಚಾಟಿಂಗ್ ಮಾಡಿಕೊಂಡು, ವಿಮಾನಯಾನ ಹತ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬಹಳ ಸುಖದಿಂದ ಇದ್ವಿ. ಇದು ಬರ ಸಿಡಿಲಿನ ಹಾಗೆ ಈ ಕರೋನಾ ನಮ್ಮ ಜೈವಿಕ ಯುದ್ಧವನ್ನು ನಮ್ಮ ಮೇಲೆ ಸಾರಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಮನುಷ್ಯನ ಮೊದಲ ಪ್ರತಿಕ್ರಿಯೆ ಏನಿರುತ್ತೆ? ಡಿನಾಯಲ್, ನಿರಾಕರಣೆ. ಇಲ್ಲ, ಇದು ನನ್ನನ್ನು ಹೀಗೆ ಹಿಂಸೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ನಿರಾಕರಿಸ್ತಾನೆ. ನನಗೆ ಬರಲ್ಲ, ನನಗೆ ಬರಲ್ಲ. ಹಾಗಾಗಿ ಪೊಲೀಸ್ಗೂ ಕಷ್ಟ ಆಗುತ್ತೆ. ಮನೇಲಿರಿ ಮನೇಲಿರಿ ಅಂದರೆ ಜನ ಮತ್ತೆ ಮತ್ತೆ ಈಚೆ ಬರ್ತಾರೆ. ಏನಾಗುತ್ತೆ? ಏನೂ ಆಗಲ್ಲ ಅಂತ. ಯಾಕಂದರೆ ಮನುಷ್ಯನ ಮೊದಲ ಪ್ರತಿಕ್ರಿಯೆನೇ ನಿರಾಕರಣೆ. ಇಟ್ಸ್ ಕಾಲ್ಡ್ ಡಿನಾಯಲ್. ಎರಡನೆಯದು ಸ್ಲೋಗ್, ಅವನೇನು ಮಾಡ್ತಾನೆ? ಸಿಟ್ಟಿಗೆ ಬೀಳ್ತಾನೆ. ಯಾವಾಗ 14ರಂದು ನಮಗೆಲ್ಲ ಬಿಡುಗಡೆ ಸಿಕ್ಕತ್ತೆ, ಇದನ್ನ ದಿಗ್ಬಂಧನ ತೆಗೆದುಬಿಡ್ತಾರೆ, ನಿರ್ಬಂಧ ನಿಷೇಧ ಏನೂ ಇರಲ್ಲ, ನಮ್ಮ ಪಾಡಿಗೆ ನಾವು ಹೇಗೋ ಹಾಯವಾಗಿ ಓಡಾಡ್ಕೊಂಡಿರ್ಬೋದು ಅಂತ. ಯಾಕಂದರೆ ಇಲ್ಲಿ ಮೊದಲ ಹೊಡೆತ ಹಣಕಾಸಿನ ಮುಗ್ಗಟ್ಟಿಗೆ ನಮಗೆ ಬೀಳತ್ತೆ, ನಮ್ಮನ್ನು ಪರಿಸ್ಥಿತಿಗೆ ತಳ್ಳತ್ತೆ. ಹಾಗಾಗಿ ಇಲ್ಲಿ ಅವನಿಗೆ ಇಲ್ಲ, 14ರಿಂದ ಇದು ಮುಂದಕ್ಕೆ ಹೋಗುತ್ತೇನೋ ಅನ್ನೋ ಊಹಾಪೋಹೆಗೆ, ಸುದ್ದಿ ಸಮಾಚಾರಗಳಿಗೆ ಅವನು ತನ್ನ ಮನಸ್ಸನ್ನು ಕೊಟ್ಟಾಗ ಸಿಟ್ಟಿಗೆ ಬೀಳ್ತಾನೆ. ಸೊ ಇದನ್ನು ಕರ್ಟಿನ್ ರಾಸ್ ಬಹಳ ಮುಂಚೆನೇ ನಮಗೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ಡ್ಯಾಬ್ಡಾ ಎಫೆಕ್ಟ್ ಅಂತ ಕರಿತೀವಿ. ಮೊದಲು ಡಿನಾಯಲ್, ನಂತರ ಕೋಪ, ಮತ್ತು ಈಗ ಫೇಸ್ಬುಕ್ಕಲ್ಲೆಲ್ಲ ಕೆಲವರು ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಪಾಟ್ಗೆ ಬಣ್ಣ ಹಚ್ತಾ ಇದ್ದೀನಿ, ಅದು ಮಾಡ್ತಿದ್ದೀನಿ, ಇದು ಬಾರ್ಗೇನ್, ನಾನು ಏನೋ ಒಂದು ಚೌಕಾಸಿ ಮಾಡ್ಕೊಳ್ತೀನಿ, ಹಿಂಗೂ ಇದೀನಲ್ವಾ, ನಾನು ಏನೋ ಮಾಡೋಣ, ಇವಾಗ ನನಗೊಂದು ಏಕಾಂತ ಸಿಕ್ಕಿದೆ, ಇದನ್ನು ನಾನು ಬಳಸ್ಕೊಳ್ಳೋಣ ಅಂತ. ಆಮೇಲೆ ಡಿಪ್ರೆಷನ್ಗೆ ಹೋಗ್ತಾನೆ. ಅಂದರೆ ಇದು ಮುಗಿಯೋದೇ ಇಲ್ಲ, ಇನ್ನು 6 ತಿಂಗಳಾದರೂ ನಾವು ಇದಕ್ಕೆ ಸಿದ್ಧವಾಗಿರಬೇಕು ಅನ್ಸುವಾಗ ಖಿನ್ನತೆಗೆ, ಕಡೆಯಲ್ಲಿ ಒಪ್ಕೊಳ್ತಾನೆ. ಓಕೆ, ಆಕ್ಸೆಪ್ಟೆನ್ಸ್, ಇದನ್ನು ನಾನು ಕಡೆಯಲ್ಲಿ ಒಪ್ಕೊಳ್ತೇನೆ. ಅದ್ರ ಬದಲು ಮೊದಲ ಪ್ರತಿಕ್ರಿಯೆ ಡಿನಾಯಲ್ ಇದೆಯಲ್ಲ, ಲಾಸ್ಟಲ್ಲಿ ಆಕ್ಸೆಪ್ಟೆನ್ಸು. ಮೊದಲೇ ನಾವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಬಿಟ್ರೆ, ಹೌದು ಇದೊಂದು ವಿಪತ್ತಿನ ಸಮಯ, ಇದೊಂದು ಯುದ್ಧದ ಸಮಯ, ಯುದ್ಧ ಕಾಲದಲ್ಲಿ ನಾವು ಏನು ಮಾಡಬೇಕು, ತಾಳ್ಮೆಯಿಂದ ಇರಬೇಕು, ಶತ್ರುವನ್ನು ನಾವು ಸಂಹಾರ ಮಾಡಬೇಕು ಅಂದರೆ ನಮಗೆ ತಾಳ್ಮೆ ಬೇಕು. ಮತ್ತು ಊಟ, ಮೂರು ಹೊತ್ತು ಅದು ಮಾಡ್ಕೊಂಡು ತಿಂದೆ, ಇದು ಮಾಡ್ಕೊಂಡು ತಿಂದೆ ಅಂತಲ್ಲ, ನಾಳೆಗೆ ಎತ್ತಿಟ್ಕೊಳ್ಳಿ, ಯಾಕಂದರೆ ಇದು ತ್ಯಾಗದ ಸಮಯ. ಹೌದು, ಕರೋನಾ ವೈರಸ್ ನಮ್ಮ ಕಣ್ಣಿಗೆ ಕಾಣಲ್ಲ, ಹಾಗೆಯೇ ಈ ತ್ಯಾಗ, ತಾಳ್ಮೆ, ಪ್ರೀತಿ, ಸಂಯಮ, ನಂಬಿಕೆ, ವಿಶ್ವಾಸ ಮತ್ತು ಆತ್ಮವಿಶ್ವಾಸ ಮತ್ತು ಪ್ರೇರಣೆ, ಅಭಿಪ್ರೇರಣೆ, ಇವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇವುಗಳನ್ನು ತಕ್ಷಣ ರೂಢಿಸ್ಕೊಳ್ಬೇಕು ಅಂದರೆ ಕಷ್ಟ. ಅದೇ ಜಪಾನ್ ದೇಶ ತಗೊಳ್ಳಿ, ಸದಾಕಾಲ ಭೂಕಂಪಕ್ಕೆ ಆಗ್ತಾ ಇರುತ್ತೆ ಅಥವಾ ಒಂದು ಸುನಾಮಿ ಬರ್ತಾ ಇರುತ್ತೆ, ಅವರೆಲ್ಲ ನೈಸರ್ಗಿಕ ವಿಕೋಪಗಳಿಗೆ ಅವಾಗವಾಗವಾಗ ಒಂದು ಗುರಿಯಾಗ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಒಂದು ರೆಸಿಲಿಯಂಟ್, ಪುಟಿದೇಳುವ ಶಕ್ತಿ ಇರುತ್ತೆ ಮನಸ್ಸಲ್ಲಿ. ನಾವು ಹಾಗಲ್ಲ, ನಾವು ಬಹಳ ಸುಖಿ ಪುರುಷರು. ಉತ್ತರದಲ್ಲಾದರೂ ಸ್ವಲ್ಪ ಜನ ಯುದ್ಧವನ್ನು ಎದುರಿಸಿದ್ದಾರೆ. ಉತ್ತರಂ ಪ್ರತ್ಯುತ್ತರಂ, ದಕ್ಷಿಣಂ ಪ್ರದಕ್ಷಿಣಂ, ನಾವೆಲ್ಲ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡೇ ಕಾಲ ಕಳೆದಿದ್ದೀವಿ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ನಮಗಿದನ್ನು ಎದುರಿಸ್ಬೇಕು ಅನ್ನೋ ಮನೋಭಾವನೆ ಬರಲ್ಲ.
ನಾವು ಆರಾಮಾಗಿ ಊಟ ತಿನ್ಕೊಂಡಿರ್ತೀವಿ ಅಂದರೆ ಎಷ್ಟು ದಿನ ತಿಂತಿರ್ತೀರಾ, ಏನೇನು ಅಂತ ಅಡುಗೆ ಮಾಡ್ಕೋತೀರಾ? ಬೇಕ್ರಿ ಲಾಕ್ಡೌನ್, ಹೋಟೆಲ್ ಲಾಕ್ಡೌನ್, ಮತ್ತು ಮಾಲ್ಗಳು ಲಾಕ್ಡೌನ್, ಇದೆಲ್ಲ ಒಂದು ನಗರ ಪ್ರದೇಶದ ಒಂದು ಜೀವನ. ಇಲ್ಲೇ ನಾವು ಖಿನ್ನತೆಯನ್ನು ಜಾಸ್ತಿ ನೋಡ್ತೀವೇನೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಮುಂದೆ ಏನು ಅನ್ನುವಂಥ ಒಂದು ಸಮಾಚಾರ ಏನಿದೆ ಅದನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಇದು ವಿಪತ್ತು, ನಾವು ಇದನ್ನ ಎದುರಿಸಕ್ಕೆ ಸಿದ್ಧವಾಗೇ ಇರಬೇಕು. ತಾವ್ ಹೇಳೋದು ಮೊದಲನೆಯದಾಗಿ ನಿರಾಕರಣೆಯಿಂದ ಪ್ರಾರಂಭ ಆಗುತ್ತೆ. ಒಪ್ಪಿಕೊಳ್ಳುವಂತಹದ್ದು, ಸ್ವೀಕರಿಸುವಂತಹದ್ದು, ಅಥವಾ ಇದಕ್ಕೆ ಹೊಂದಿಕೊಳ್ಳುವಂತಹ ಪ್ರವೃತ್ತಿ ಬರಬೇಕಾದ್ರೆ ವಿವಿಧ ಹಂತಗಳನ್ನು ದಾಟಬೇಕು ಅಂತ ಅನ್ಸುತ್ತೆ. ಮನುಷ್ಯನ ಮನಸ್ಸು ದಾಟುತ್ತೆ. ನಮ್ಮ ವೀಕ್ಷಕರು ಕೂಡ ವಿವಿಧ ಹಂತಗಳಲ್ಲಿರಬಹುದು. ಅವರಿಗೇನಾದರೂ ಅನುಮಾನ ಇದ್ರೆ, ಪ್ರಶ್ನೆಗಳಿದ್ರೆ, ಸಂದೇಹಗಳಿದ್ರೆ, ಅಥವಾ ಆತಂಕದಲ್ಲಿದ್ರೆ ಬಹುಶಃ ನಿಮ್ಮಂತಹ ಮನೋಚಿಕಿತ್ಸಾ ವಿಜ್ಞಾನಿಯಿಂದ ಸೂಕ್ತ ಸಲಹೆಯನ್ನು ಪಡೆಯುವುದು ಸೂಕ್ತ ಅನ್ಸುತ್ತೆ. ತಾವು ದೂರವಾಣಿಯ ಮೂಲಕ ಪ್ರಶ್ನೆಗಳನ್ನು ಕೇಳಿ ಡಾಕ್ಟರ್ ಶುಭಾ ಅವರಿಂದ ಮಾರ್ಗದರ್ಶನ ಸಲಹೆಯನ್ನು ಕೂಡ ಪಡೆಯಬಹುದು ಅಂತ ಹೇಳ್ತಾ ನಂಬರ್ಗಾಗಿ ನಮ್ಮ ದೂರದರ್ಶನದ ಪರದೆಯನ್ನ ನೋಡ್ತಾ ಇರಿ, ಸಂಖ್ಯೆಗಳನ್ನು ಬಿತ್ತರಿಸಲಾಗುತ್ತೆ. ಈ ಸಂಖ್ಯೆಗೆ ತಾವು ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಡಾಕ್ಟರ್ ಶುಭಾ ಅವರೇ, ನನ್ನ ಪ್ರಶ್ನೆ, ಇಂತಹದ್ದೊಂದು ವಿಪತ್ತು ಬಂದಾಗ ಒಬ್ಬ ವ್ಯಕ್ತಿ, ಒಂದು ಕುಟುಂಬ, ಒಂದು ಸಮುದಾಯವೇ ಈ ಒಂದೇ ಹಂತದಲ್ಲಿ ಈ ರೀತಿಯಲ್ಲಿ ಹೋಗುತ್ತಾ, ಅಥವಾ ವಿಭಿನ್ನವಾದ ಪ್ರತಿಕ್ರಿಯೆಯನ್ನ ವಿಭಿನ್ನವಾದಂತಹ ಹಂತಗಳಲ್ಲಿ ಇರ್ತಾರ? ಹೇಗನ್ಸುತ್ತೆ ತಮಗೆ? ಇದು ಪ್ಯಾಂಡೆಮಿಕ್, ವಿಶ್ವವ್ಯಾಪಿಯಾಗಿ ಒಂದು ಹರಡಿಕೊಂಡಿರುವಂತಹ ಕಾಯಿಲೆ. ಇದನ್ನ ನಾನು ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ, ಒಂದು ಸಾಮಾಜಿಕ ನೆಲೆಗಟ್ಟಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಇದನ್ನ ಭೌಗೋಳಿಕವಾಗಿ ಇಡೀ ಒಂದು ಭೂಮಂಡಲವನ್ನೇ ನೋಡಿ, ಅಮೆರಿಕ, ಇಟಲಿ, ಸ್ಪೇನ್, ಮತ್ತೆ ಚೈನಾ, ಇಂಡಿಯಾ, ಇತರ ಎಲ್ಲಾ ದೇಶಗಳಿಗೂ ಇದು ವಿಶ್ವವ್ಯಾಪಿಯಾಗಿ ಹರಡ್ಕೊಂಡಿರೋದ್ರಿಂದ ಇದನ್ನ ಒಂದು ವ್ಯಕ್ತಿಗತ ನೆಲೆಗಟ್ಟಲ್ಲಿ ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ರಾಜಕೀಯ ಪ್ರಜ್ಞೆ, ಮತ್ತೆ ಸಾಮಾಜಿಕ ಪ್ರಜ್ಞೆ, ಮತ್ತೆ ಒಂದು ಆರ್ಥಿಕ ಪ್ರಜ್ಞೆ, ಎಲ್ಲಾ ಪ್ರಜ್ಞೆಗಳ ಇಲ್ಲಿ ಸಮೂಹ ಒಂದು, ನಮಗೆ ಅರಿವೊಂದು ಬೇಕಾಗಿದೆ ಮುಂದೆ ನಾವು ಏನ್ ಮಾಡಬೇಕು ಅಂತ. ಇಲ್ಲಿ ವ್ಯಕ್ತಿಯ ಒಂದು ಜೀವನ ತಗೊಂಡ್ರೆ, ನಾನು ಮಾಸ್ಕ್ ಹಾಕೊಬೇಕಾ ಬೇಡವಾ, ಇದು ಒಂದು ವ್ಯಕ್ತಿಯ. ಕುಟುಂಬದ ಒಂದು ಲೆವೆಲಲ್ಲಿ ತಗೊಂಡ್ರೆ, ನಾಳೆ ಮಕ್ಕಳಿಗೆ ಆಹಾರ ಇದೆಯಾ ಇಲ್ವಾ, ಗ್ಯಾಸ್ ಆಗೋದ್ರೆ, ಇದಾಗೋದ್ರೆ, ಅದಾಗೋದ್ರೆ, ಇನ್ನು ದಿನನಿತ್ಯದ ಆಹಾರ ಬೇಕು. ಮತ್ತೆ ಸಮಾಜದ ಲೆವೆಲಲ್ಲಿ ತಗೊಂಡ್ರೆ, ಸರ್ಕಾರ ನಾನು ಹೇಗೆ ಮುಂದೆ ಜಾಸ್ತಿ ಜನ ಈ ಥರ ಸೋಂಕಿತರು ಬಂದಾಗ ನಾನು ಅವ್ರಿಗೆ ಆಸ್ಪತ್ರೆಗೆ ಹೇಗೆ ಚಿಕಿತ್ಸೆ ಕೊಡಬೇಕು, ಮತ್ತೆ ವೆಂಟಿಲೇಟರು, ಮತ್ತೆ ಅವ್ರಿಗೆ ವೈದ್ಯರಿಗೆ, ದಾದಿಯರಿಗೆ, ಮತ್ತೆ ಪ್ಯಾರಾಮೆಡಿಕಲ್ ಸಪೋರ್ಟ್ ಸಿಸ್ಟಮ್. ದುಡಿಮೆಯ ಕೈಗೆ ದುಡಿಮೆಯ ಚಿಂತೆ, ಹಸಿವಿಗೆ ಹಸಿವಿನ ಚಿಂತೆ, ಈ ಕಡೆ ಸರ್ಕಾರಕ್ಕೆ ನಮ್ಮ ಜನರನ್ನ ಹೇಗೆ ಮುಂದೆ ಉದ್ಧಾರ ಮಾಡಬೇಕು ಅನ್ನುವಂತಹ ಚಿಂತೆ. ಡಾಕ್ಟರ್ ಶುಭಾ ಅವರೇ, ಬೆಳಗಾವಿಯಿಂದ ಶಿವಾನಂದ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರು ಯಾವ ಆತಂಕದಲ್ಲಿದ್ದಾರೆ ಅಂತ ಕೇಳೋಣ. ಶಿವಾನಂದ ಅವರೇ, ಪ್ರಶ್ನೆಯನ್ನ ಕೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಶಿವಾನಂದ್, ಹೇಗಿದ್ದೀರಿ ಸರ್? ಈಗ ಸ್ವಲ್ಪ ಮಾನಸಿಕ ಸಂತೋಷ ಎಲ್ಲರದು ಬಿಗಡಿಸಿದೆ ಸರ್. ತಾವು ಮನೆಯಲ್ಲೇ ಇದ್ದೀರಾ? ಹೌದು ಸರ್, ಮನೆಯಲ್ಲೇ ಇದ್ದೀವಿ ಸರ್. ಕುಟುಂಬದವ್ರ ಜೊತೆನಲ್ಲಿದ್ದೀರಿ? ಹೌದೌದು ಸರ್, ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಕೂಡಿ ಇದ್ದೇವೆ ಸರ್, ಒಂದೇ ಜಾಗೆಯಲ್ಲಿ ಸರ್. ಸಂತೋಷ. ಏನ್ ಪ್ರಶ್ನೆ ನಿಮ್ದು ಶಿವಾನಂದ ಅವರೇ? ಸರ್, ಈಗ ಕೊರೋನಾ ಬಂದ ಕಾರಣ ಎಲ್ಲರ ಜನರ ಆಗಿದೆ ಅಂದ್ರೆ, ಅವ್ರಿಗೆ ಬಿಸ್ನೆಸ್ ಎಲ್ಲ ಟಪ್ ಆಗಿದೆ, ಅಥವಾ ಅವರಿಗೆ ಹೊಟ್ಟೆಪಾಡಿಗಾಗಿ ದುಡಿಯುವ ಹೋಗುವವರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಮತ್ತು ನಾವಂತೂ ಈಗ ಒಂದು ಫೋರ್ ವೀಲರ್ ಹಿಂಗ್ ಓಡಿಸ್ತೇವೆ ಸರ್, ಅದಕ್ಕೆ ನಾವೆಲ್ಲ ಬಿಸ್ನೆಸ್ ಎಲ್ಲ ನಮ್ದು ಬಂದ್ ಆಗಿದೆ ಸರ್. ಹಿಂಗೆಲ್ಲ ಆದ್ಮೇಲೆ ಕೆಲವೊಂದು ಜನರು ಎಲ್ಲರ ಮಾನಸಿಕ ಸಂತುಲನ ಬಿಗಡಿಸಿದೆ ಸರ್. ಅದಕ್ಕೆ ಸರ್ ಯಾವ ರೀತಿ ಇದೆಲ್ಲ ಸರಿಯಾಗಬೇಕು, ಅದ್ರ ಏನ್ ಮಾಡ್ಬೇಕು ಅಂತ ಒಂದು ಸಾರ್ವಜನಿಕ ಪ್ರಶ್ನೆ ಕೇಳಿದ್ರು. ಡಾಕ್ಟರ್ ಶುಭ ಅವರೇ, ಬದುಕೆ ಅನಿಶ್ಚಿತವಾಗಿದೆ, ಮುಂದೇನು ಅನ್ನುವಂತಹ ಪ್ರಶ್ನೆ ದುತ್ತಂತ ನಮ್ಮ ಮುಂದೆ ನಿಂತಿದೆ. ಇಂತಹ ಸಂದರ್ಭದಲ್ಲಿ ಹೇಗೆ ಇದನ್ನ ನಾವು ಸ್ವೀಕರಿಸಬೇಕು? ಈಗ ಒಂದು ಏಕಾಂತ ಸಿಕ್ಕಿದೆ ಈ ಒಂದು ವಿಪತ್ತಲ್ಲಿ, ಪ್ರತಿಯೊಬ್ಬರಿಗೂ ಒಂದು ಏಕಾಂತ ಸಿಕ್ಕಿದೆ. ಈ ಏಕಾಂತ ಜ್ಞಾನಿಗೆ ಸ್ವರ್ಗ ಅನ್ಸ್ಕೊಳುತ್ತೆ, ಮೂರ್ಖನಿಗೆ ಶಿಕ್ಷೆ ಅನ್ನಿಸ್ಕೊಳುತ್ತೆ. ನಾವು ಏನಾಗಬೇಕು, ಜ್ಞಾನಿ ಆಗ್ಬೇಕಾ ಅಥವಾ ಮೂರ್ಖನಾಗ್ಬೇಕಾ? ಯಾಕಂದ್ರೆ ವಿಪತ್ತು ಕಳೆದ ನಂತರ, ಇನ್ನೊಂದು 6 ತಿಂಗಳ ನಂತರ ನೀವು ಬಿಸ್ನೆಸ್ ಮಾಡೋರಿದ್ದೀರಾ. ಅದಕ್ಕೋಸ್ಕರ ನಮ್ಮ ಮಾನಸಿಕ ಶಕ್ತಿಯನ್ನು ನಾವು ಕ್ರೋಢೀಕರಿಸಿಕೊಂಡು ಇರಬೇಕಾಗುತ್ತೆ. ಹೀಗಾಗಿ ಮಾನಸಿಕ ಶಕ್ತಿಯನ್ನು ಹೇಗೆ ಕ್ರೋಢೀಕರಿಸೋದು? ಒಂದು ಧ್ಯಾನ ಮಾಡಿ, ಯೋಗ ಮಾಡಿ. ಕಲ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ಕಲಿಕೆ ನಿರಂತರ, ಬದುಕಲು ಕಲಿಯಿರಿ, ಕಲಿಯಲು ಬದುಕಿರಿ, ಎರಡೂ ಬೇಕು ನಮಗೆ ಅಲ್ವಾ? ಬದುಕಲು ಕಲಿಯಿರಿ ಅಂತ ಹೇಳ್ತೀವಿ ನಾವು, ಆದರೆ ಬದುಕನ್ನು ಹೇಗೆ ಕಲಿಬೇಕು? ಕಲಿಕೆಯ ಮುಖಾಂತರ ಬದುಕನ್ನು ಕಲ್ತ್ಕೊಳ್ಬೇಕು. ಅದರಿಂದ ಈ ಚಿಕ್ಕ ಚಿಕ್ಕ ಮಕ್ಕಳು
ಯೋಗ ಮಾಡ್ತಾನೆ ಇರ್ತವೆ ಮನೆಯಲ್ಲಿ, ಅವ್ರ ಮೂಲಕನೂ ನೀವು ಯೋಗಾಸನಗಳನ್ನ ಹೇಳಿಸ್ಕೊಳ್ಬಹುದು ಮತ್ತೆ ಧ್ಯಾನ ಮಾಡ್ಬೋದು. ಅದಕ್ಕೆ ಮನಸ್ಸನ್ನ ಹತೋಟಿಯಲ್ಲಿ ಇಡಕ್ಕೋಸ್ಕರನೇ ಧರ್ಮ ಹುಟ್ಟಿಕೊಂಡಿದ್ದು. ಧಾರ್ಮಿಕ ವಿಧಿವಿಧಾನಗಳು ನಮ್ಗೇನು ಒಂದು ಸ್ವರ್ಗವನ್ನ ದೇವರನ್ನ ಕಾಣಿಸಲ್ಲ, ಮನಸ್ಸು ಮರ್ಕಟ, ಅದನ್ನ ಹತೋಟಿಯಲ್ಲಿ ಇಡಬೇಕು ಅಂತ ಧಾರ್ಮಿಕ ವಿಧಿವಿಧಾನಗಳು ಅಥವಾ ಒಂದು ಭಕ್ತಿ ಮಾರ್ಗ, ಹೀಗೆ ಒಂದು ಕರ್ಮ ಮಾರ್ಗ, ಈ ತರ ಅನೇಕ ಮಾರ್ಗಗಳನ್ನ ಮನುಷ್ಯ ಕಂಡುಕೊಂಡ. ಇಲ್ಲ ನೀವು ಪುಸ್ತಕಗಳನ್ನ ಓದಿ, ಇಲ್ಲ ಏನೋ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು. ಯಾವಾಗ ನಾನು ಈ ಚಟುವಟಿಕೆ ಮಾಡ್ತಾ ಇದ್ದೆ, ಬಿಸ್ನೆಸ್ ಮಾಡ್ತಾ ಇದ್ದೆ, ಇವಾಗ ಮಾಡೋಕ್ಕಾಗಲ್ಲ ಅನ್ನೋ ಚಿಂತೆಯಲ್ಲೇ ಇರ್ತೀರ, ಆವಾಗ ಹೊಸ ಹೊಸ ವಿಚಾರಗಳು ನಿಮಗೆ ಹೊಳೆಯಲ್ಲ. ಅದರಿಂದ ನಿಮ್ಮನ್ನು ನೀವು ಅದರಿಂದ ಬೇರ್ಪಡಿಸಿಕೊಂಡು ತುಂಬ ಟಿವಿ ನೋಡಬೇಡಿ. ಮತ್ತು ವಾಟ್ಸಾಪಲ್ಲೆಲ್ಲ ಕೊರೋನಾ ಬಗ್ಗೆ ಅನೇಕ ಒಂದು ಬರ್ತಾನೇ ಇರುತ್ತೆ ಸಮಾಚಾರಗಳು, ವಿಡಿಯೋಗಳು, ಅದನ್ನು ನೋಡಬೇಡಿ. ಅದನ್ನು ನೋಡಿದಾಗ ಅನಿಶ್ಚಿತತೆ ಮನಸ್ಸಿನಲ್ಲಿ ಜಾಸ್ತಿ ಆಗುತ್ತೆ. ಸೊ ಇಟ್ ಹ್ಯಾಪನ್ಸ್ ಮೋರ್ ಇನ್ ದ ಮೈಂಡ್ ದ್ಯಾನ್ ಇನ್ ದ ರಿಯಾಲಿಟಿ ಅಂತ. ಮನಸ್ಸಿನಲ್ಲಿ ಯುದ್ಧ ಜಾಸ್ತಿ ಆಗುತ್ತೆ, ಹೊರಗಡೆ ಯಾರೋ ಯುದ್ಧ ಮಾಡ್ತಿರ್ತಾರೆ, ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ತ್ಯಾಗ ಅಷ್ಟೇ. ನಾವು ನಮ್ಮ ದೇಶಕ್ಕೆ ಒಂದು ತ್ಯಾಗ ಕೊಡ್ತಾ ಇದ್ದೀವಿ. ಬಿಸ್ನೆಸ್ನ ನಾವು ಲೆಟ್ ಗೋ ಮಾಡ್ತೀವಿ, ಹೌದು ನನಗೆ ಲಾಸ್ ಆಗುತ್ತೆ ನನಗೆ, ಆದರೆ ಓಕೆ ತಡ್ಕೊಳ್ತೀನಿ ಅನ್ನೋ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಶಿವಾನಂದ್ ಅವರೇ, ಒಂದು ಮಾತಿನಲ್ಲಿ ಹೇಳೋದಾದರೆ ಬಿಸ್ನೆಸ್ನಲ್ಲಿ ತೊಂದರೆ ಆಗಿರ್ಬೋದು, ಉದ್ಯೋಗ ಕಳ್ಕೊಂಡಿರ್ಬೋದು, ಆದರೆ ನೀವಿದ್ದೀರಿ, ನಿಮ್ಮ ಆತ್ಮಸ್ಥೈರ್ಯ ಉದ್ಯೋಗವನ್ನ ಖಂಡಿತವಾಗ್ಲೂ ತಂದೆ ತರುತ್ತೆ. ನಿಮ್ಮ ಜೊತೆಯಲ್ಲಿ ಸರ್ಕಾರ ಕೂಡ ನಿಮ್ಮಂಥವರ ಬಗ್ಗೆ ಯೋಚನೆ ಮಾಡ್ತಾನೆ ಇದೆ, ಮುಂದೆ ಹೇಗೆ ಬದುಕನ್ನ ಕಟ್ಟೋದು ಅಂತ. ಆದರೆ ಡಾಕ್ಟರ್ ಶುಭಾ ಅವ್ರು ಹೇಳಿದಾಗೇನೆ ಒಂದಿಷ್ಟು ಆಧ್ಯಾತ್ಮದತ್ತ, ಒಂದಿಷ್ಟು ಮನಸ್ಸನ್ನು ಹತೋಟಿಗೆ ತೆಗೆದುಕೊಂಡ್ರೆ ತನ್ನಿಂದ ತಾನೇ ಪರಿಸ್ಥಿತಿ ಉತ್ತಮವಾಗುತ್ತೆ ಅಂತ ಹೇಳುತ್ತಾ ಕರೆ ಮಾಡಿದ್ದಕ್ಕೆ ವಂದನೆಗಳು. ಗುರುಪಾದ್ ಅವರು ಬೆಳಗಾವಿಯಿಂದ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗುರುಪಾದ್ ಅವರೇ. ನಮಸ್ಕಾರ, ಹೇಳಿ. ನಮಸ್ಕಾರ, ನಾವು ಗುರುಪಾದ್ ಅಂತ ಹೇಳಿ. ಈ ಕಾಯಿಲೆ ಬಂದವರು ಯಾರಾದ್ರೂ ಗುಣ ಆಗಿದಾರಾ? ಹಾ, ಗುಣ ಆಗಿದ್ದಾರೆ ಸರ್. ನನ್ನ ಫೇಸ್ಬುಕ್ ಅಕೌಂಟಲ್ಲಿ ನಾನು ಇವತ್ತು ಬೆಳಗ್ಗೆ ಒಬ್ರದ್ದು ವಿಡಿಯೋ ಹಾಕಿದ್ದೀನಿ ನೋಡಿ. ಶುಭಾ ಮಧು ಅಂತ ನೀವು ಸರ್ಚ್ ಕೊಟ್ಟರೆ ನಿಮಗೆ ನನ್ನ ಫೇಸ್ಬುಕ್ ಅಕೌಂಟ್ ಹೋಗ್ಬೋದು, ನಾನು ಅಲ್ಲಿ ಹಾಕಿದ್ದೀನಿ. ಮತ್ತು ಹಾಗೆಯೇ ನಿಮ್ಗಿನ್ನ ಏನಾದರೂ ಆ ಥರ ಸಂದೇಹಗಳಿದ್ರೆ ನನ್ನ ಫೇಸ್ಬುಕ್ ಇದ್ರ ಮೇಲೆ ನೀವು ಟೈಪ್ ಮಾಡಿ, ನಾನು ಆಮೇಲೆ ಉತ್ತರ ಕೊಡ್ತೀನಿ, ಬೇಕಾದ್ರೆ ಲೈವ್ ಬರ್ತೀನಿ ಆಮೇಲೆ. ಈಗ ಗುಣ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಳ್ಬಾರ್ದು, ಧೈರ್ಯ ಮುಖ್ಯ. ರೋಗ ತಗಲಿದ ತಕ್ಷಣ ನಮಗೆ ಇದರ ಚಿಹ್ನೆಗಳು ಗೊತ್ತಾಗದೆ ಇರೋದ್ರಿಂದ ಇವತ್ತು ಮನುಷ್ಯ ನಡುಕ್ತಾ ಇದ್ದಾನೆ. ಏನಂತೆ ಗೊತ್ತಾಗ್ಲಿಲ್ಲ, ಕಾಯಿಲೆ ಬರುತ್ತೆ ಅಂತ ಗೊತ್ತಾಗದೇನೆ ಬಂದ್ಬಿಡುತ್ತೆ ಅಂತ. ಭಯಕ್ಕೆ ಬರುತ್ತೆ ಅಂತ. ಅದು ಇಷ್ಟು ದಿನ ನೀವೇನ್ ಮಾಡಿದ್ರಿ, ಒಂದ್ ಚಿಕ್ಕ ನೆಗಡಿ ಏನಾದ್ರು ಬಂದ್ರೆ ತಕ್ಷಣ ವೈದ್ಯರ ಹತ್ರ ಹೊರಟೋಗ್ತಾ ಇದ್ರಿ, ಎಡಗೈಯಲ್ಲಿ ಏನೋ ಸ್ವಲ್ಪ ಛಳಕ್ಕಾಯ್ತು ಅಂದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಾ ಇದ್ರಿ, ತಲೆನೋವು ಒಂದ್ ಸ್ವಲ್ಪ ತಡ್ಕೊಳಕ್ ಆಗ್ದಿರಾ ನ್ಯೂರಾಲಜಿಸ್ಟ್ ಹತ್ರ ಓಡೋಗ್ತಾ ಇದ್ರಿ. ಇವಾಗ ಈ ರೋಗ ಬರುತ್ತೆ ಅನ್ನಕ್ಕೆ ನಮ್ಗೆ ಮುಂಚೆನೆ ಯಾವುದು ಪರೀಕ್ಷೆ ಇಲ್ಲ, ಹಾಗಾಗಿ ನಮ್ಗೆ ಎಲ್ಲೂ ಮೊದ್ಲೇ ಕಂಡಿಡ್ಕೊಂಡ್ಬಿಟ್ರೆ, ಒಂದು ಮಾತ್ರೆ ಇದ್ದು ಬಿಟ್ರೆ, ಆ ಮಾತ್ರೆ ನುಂಗ್ಬಿಟ್ರೆ ನನ್ಗೆ ಇದೆಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ನಾವು ಈ ತರ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೀವಿ. ಇದನ್ನ ಇರ್ರಾಷನಲ್ ಫಿಯರ್ ಅಂತ ಕರಿತೀವಿ. ನೋಡಿ, 14 ದಿನ ಅವರು ಕ್ವಾರಂಟೈನ್ ಅಲ್ಲಿ ಇದ್ದು ನನ್ಗೆ ಅರ್ಜೆಂಟಲ್ಲಿ, ನಾನು ಇವತ್ತು ಬೆಳಗ್ಗೆ ದೂರದರ್ಶನ್ಗೆ ಬರುವಾಗ ಶೇರ್ ಮಾಡಿಬಿಟ್ಟು ಬಂದೆ, ನಾನು ಪೂರ್ತಿ ವಿಡಿಯೋ ನೋಡಲಿಲ್ಲ. ಆ ಹೆಣ್ಮಗಳು ಬಹಳ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ, ಅವರು ವಿದೇಶದಿಂದ ಬಂದು ಹೇಗೆ ಅವರಿಗೆ ಇದು ಪಾಸಿಟಿವ್ ಬಂದು ಒಂದು ಐಸೋಲೇಷನ್ನಲ್ಲಿ ಪ್ರತ್ಯೇಕಿಸಲ್ಪಟ್ಟ ಒಂದು ಆಸ್ಪತ್ರೆಯಲ್ಲಿದ್ದರು, 14 ದಿನ ಅವರು ಹೇಗೆ ಅಲ್ಲಿ ಬಹಳ ಒಳ್ಳೆಯ ಚಿಕಿತ್ಸಾ ಕ್ರಮದಲ್ಲಿ ಅವರು ಹೇಗೆ ಅದರಿಂದ ಹೊರಗೆ ಬಂದರು ಅಂತ ಹೇಳ್ಕೊಂಡಿದ್ದಾರೆ. ಒಂದು 10 ನಿಮಿಷದ ವಿಡಿಯೋ ನನ್ನ ಫೇಸ್ಬುಕ್ ಪೇಜ್ ಹೋದರೆ ನೀವು ನೋಡ್ಬೋದು, ದಯಮಾಡಿ ಅದನ್ನು ನೋಡಿ ಧೈರ್ಯನ ತುಂಬ್ಕೊಳ್ಳಿ. ಗುರುಪಾದವರೇ, ಭಯ ಆತಂಕಕ್ಕೆ ಒಳಗಾಗಬೇಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಕೂಡ ದಿನಪ್ರತಿ ಎಷ್ಟು ಜನ ಚಿಕಿತ್ಸೆಯಿಂದ ಗುಣಮುಖರಾಗಿ ಮನೆಗೆ ಹೋಗ್ತಾ ಇದ್ದಾರೆ, ಕ್ವಾರಂಟೈನಿಂದ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾನೆ ಇದ್ದಾರೆ. ಸಾಕಷ್ಟು ಜನ ಗುಣಮುಖರಾಗಿ ಮನೆಗೆ ಹೋಗ್ತಾ ಇದ್ದಾರೆ, ಸಾವಿಗೀಡಾಗುವವರ ಸಂಖ್ಯೆ ತುಂಬಾ ತುಂಬಾ ಕಡಿಮೆ. ಆದ್ರಿಂದ ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಕರೆ ಮಾಡಿದಕ್ಕೆ ವಂದನೆಗಳು. ಜಂಗಮ ಅನ್ನುವರು ನಮ್ಮ ಜೊತೆ ಪ್ರಶ್ನೆ ನನಗೆ ಕೇಳ್ತಾ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಸರ್ ಅಂಕೋಲ ತಾಲೂಕ್ ಆಯ್ತು, ಮರಳಿ ಗ್ರಾಮ. ಓ, ಅಂಕೋಲದಿಂದ? ಹೌದು. ಎಲ್ಲಿದ್ದೀರಿ, ಮನೆಯಲ್ಲೇ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಿ ಈಗ? ಮನೆಯಲ್ಲೇ ಇರ್ತೀವಿ ಸರ್, ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಹುಡುಗ ಇದ್ದಾನಲ್ಲ. ಹಾ, ಏನ್ ಪ್ರಶ್ನೆ? ಏನ್ ಪ್ರಶ್ನೆ ನಿಮ್ದು? ನಮ್ ಪ್ರಶ್ನೆ ಈಗ ಕೊರೋನಾ ಬಗ್ಗೆ ನಾವೆಲ್ಲ ಕೇಳ್ಕೊಂಡು ತುಂಬಾ ಆತಂಕದಿಂದ ಬೇಜಾರದಿಂದ ಅವ್ರು ಹೇಳ್ದಂಗೆ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾದ ಕರ್ತವ್ಯಲ್ಲ ಸರ್ ನಮ್ದು. ನಿಜ. ಈಗ ನಮ್ಗೆ ನಮ್ದು ಹೂವಿನ ವ್ಯಾಪಾರ ಎಲ್ಲ ಇದ್ದಿತ್ತು, ನಮ್ ಹೂವಿನ ಗಿಡದೆಲ್ಲ ವ್ಯಾಪಾರ ಎಲ್ಲ ಹಿಂತೋಗದೆ, ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಕಷ್ಟ ಆಗದೆ. ಆದ್ರೂ ಕೂಡ
ಅದು ಹೇಳುವ ರೀತಿ ನೋಡಿದ್ರೆ ದೇಶನೇ ಈ ರೀತಿ ಕಷ್ಟ ಗುರಿಯಾಗಿದ್ದಾರೆ ಸರ್. ನಿಜವಾಗ್ಲೂ ನೀವೇ ಇವತ್ತು ಸಂಪನ್ಮೂಲ ವ್ಯಕ್ತಿ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಹೂವಿನ ಆದಾಯ ನಿಂತೋದ್ರೂ ಕೂಡ ಸರ್ಕಾರ ಜೊತೆಯಲ್ಲಿ ನಿಂತಿದ್ದೀರಿ. ಶುಭ ಅವರೇ ಏನ್ ಹೇಳ್ತೀರಿ? ಇದನ್ನೇ ರೆಸಿಲಿಯನ್ಸ್ ಅಂತ ಕರೆಯೋದು, ಅಂದ್ರೆ ಪುಟಿದೇಳುವ ಶಕ್ತಿ. ಹೌದು, ಚೆಂಡು ಹೇಗೆ ಪುಟಿದೇಳತ್ತೋ ಹಾಗೆ ಅಂತಹ ಶಕ್ತಿಯನ್ನ ನಾವಿಂದು ಬೆಳೆಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ಇದು ಯುದ್ಧದ ಕಾಲ, ಇಲ್ಲಿ ಒಂದ್ ಸ್ವಲ್ಪ ಶಿಸ್ತನ್ನ ನಾವು ರೂಢಿ ಮಾಡ್ಕೊಳ್ಬೇಕು. ಒಂದಷ್ಟು ಹಣನ ನಾವು ಯಾವಾಗ್ಲೂ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ಹಾಕೋದೇ ಇಲ್ಲ, ಎಲ್ಲ ಖರ್ಚು ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಮ್ಗೆ, ಬಟ್ ಈ ಹೂ ಮಾರೋರ್ದೆಲ್ಲ ಪಾಪ ಅವ್ರದ್ದು ಜೀವನನೇ ಬದುಕೆ ಬೇರೆ ಇರುತ್ತೆ, ಅದಕ್ಕೆ ನಾವು ತಾಳೆ ಮಾಡೋಕ್ಕಾಗಲ್ಲ. ಅದರಿಂದ ಅವರೇ ಅಷ್ಟು ಒಂದು ಆಶಾಭಾವದಲ್ಲಿ ನನ್ನ ರಾಷ್ಟ್ರಕ್ಕಾಗಿ, ನನ್ನ ಒಂದು ಸಮಾಜಕ್ಕಾಗಿ ನಾನು ಈ ತ್ಯಾಗವನ್ನು, ಒಂದು ನಷ್ಟವನ್ನು ಅನುಭವಿಸಲು ಸಿದ್ಧನಿದ್ದೇನೆ ಅಂತ ಹೇಳ್ಕೊತಾರಲ್ಲ. ಅದರಿಂದ ನಾವು ಸಿಂಪಲ್ಲಾಗಿ ಜೀವನ ಮಾಡಬೇಕು ಅಂತಂದರೆ ಸ್ವಲ್ಪ ಹಣನೇ ಸಾಕು. ಆದರೆ ಈ ಅವತಾರಗಳಿರುತ್ತಲ್ಲ, ಇಂಟರ್ನೆಟ್ಟು, ಒಂದು ಒಳ್ಳೆ ಫೋನ್ ಇಟ್ಕೊಳ್ಳೋದು, ಮತ್ತು ಇನ್ನೊಂದು ತಗೊಳ್ಳೋದು, ಐಷಾರಾಮದಲ್ಲಿ ಬದುಕೋದು, ಇದಕ್ಕೆ ನಮಗೆ ಹಣ ಎಷ್ಟಿದ್ರೂ ಸಾಲದೇ ಇಲ್ಲ. ಸರಳ ಸುಲಭ ಜೀವನಕ್ಕೆ ಸಾಕು ಅಂತ ನಾವಾದ್ರೂ ಹಾರೈಸೋಣ. ನಿಮ್ಮ ಅಂಕೋಲದ ಹೂವಿನ ತೋಟದಲ್ಲಿ ಮಲ್ಲಿಗೆ ಹೂವು ಇನ್ನೂ ಹೆಚ್ಚು ಹೆಚ್ಚು ಅರಳಲಿ, ಅದಕ್ಕೆ ಬೇಡಿಕೆನೂ ಬರುತ್ತೆ. ಯಾಕಂದ್ರೆ ಕರೋನಾ ಮುಗಿದಾಗ ಪುನಃ ಹೂವಿನಿಂದ ನಾವು ಶೃಂಗಾರ, ಪೂಜೆ ಎಲ್ಲವನ್ನ ಮಾಡೋಣ, ಅಲ್ಲಿಯ ತನಕ ಮನಃಶಾಂತಿಯನ್ನ ಅಥವಾ ಹತೋಟಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ವಂದನೆಗಳು. ಶುಭ ಅವರೇ, ನಾನು ನನ್ನ ಸ್ನೇಹಿತರ ಜೊತೆ, ಬಂಧು ಬಳಗದವ್ರ ಜೊತೆ ಮಾತಾಡುವಾಗ ಎಂಥ ಆತಂಕಕ್ಕೆ ಒಳಗಾಗಿದ್ದಾರೆ ಅಂದ್ರೆ, ಜೀವಮಾನದ ಒಂದೊಂದು ಘಟನೆ ಅಂತ ಏನ್ ಕರಿತೀವಿ ನಾವು ಭಾರತೀಯ ಸಂಸ್ಕೃತಿಯಲ್ಲಿ, ಮದುವೆ, ಮುಂಜಿ ಇಂಥವು ಕೂಡ ನಿಂತು ಹೋಗಿದೆ. ಒಂದು ಕಡೆ ಆರ್ಥಿಕ ಹೊಡೆತ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಶಕುನ, ಅಪಶಕುನ, ಉದ್ವೇಗ ಒಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವೇನ್ ಹೇಳ್ತೀರಿ ಮನೋವಿಜ್ಞಾನಿಯಾಗಿ? ಶಕುನ, ಅಪಶಕುನ ಇವೆಲ್ಲ ಮೂಢನಂಬಿಕೆಗಳು, ಅದು ಬೇಡ. ಯಾಕಂದ್ರೆ ಇಲ್ಲಿ ಎಲ್ಲೋ ಒಂದು ಬಯೋಲಾಜಿಕಲ್ ಕರೆಕ್ಷನ್, ಒಂದು ಜೈವಿಕವಾಗಿ ಏನೋ ಒಂದು ಇಲ್ಲಿ ತಿದ್ದುಪಡಿ ಆಗಲೇಬೇಕು, ಅವಾಗ ಅವಾಗ ಆಗೇ ಆಗುತ್ತೆ. ಯಾಕಂದ್ರೆ ಮನುಷ್ಯ ತಾನು ತುಂಬಾ ಬುದ್ಧಿವಂತ ಅಂತ ಯಾವಾಗ ಅನ್ಕೊಳ್ತಾನೆ, ಅವನಿಗೆ ಸವಾಲ್ ಆಗುವಂತ ಒಂದು ಘಟನೆಗಳು ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಸಂಭವಿಸ್ತಾನೆ ಇರ್ತವೆ. ಇದಕ್ಕೆ ನಾವು ಹೇಗೆ ಹೊಂದ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಹೊರತು ಇದು ಅಪಶಕುನ ಅನ್ನೋದೆಲ್ಲ ಸುಳ್ಳು. ಇಲ್ಲಿ ನಾವು ಸಂಬಂಧಗಳಿಗೆ ಒಂದು ಬೆಲೆಯನ್ನು ಕಟ್ಟಬೇಕು. ಈಗ ಅಮ್ಮ ಬೆಳಗ್ಗೆ ಅಡುಗೆ ಮಾಡ್ತಾಳೆ ಅಂದರೆ ನಾನು ಅಷ್ಟೊತ್ತಿಗೆ ಎದ್ದು ಅವಳ ಜೊತೆ ತಿಂಡಿ ತಿಂದುಬಿಡ್ಬೇಕು. ಯಾವಾಗಲೋ ಎದ್ದೇಳೋದು, ಯಾವಾಗಲೋ ಬಂದು ತಿಂಡಿ ಕೊಡು ಅನ್ನೋದು. ಡಾಕ್ಟರ್ ಶುಭ ಅವರು, ನಿಮ್ಮ ಮಾತನ್ನ ಮುಂದುವರಿಸ್ತೇನೆ. ಯಲಹಂಕದಿಂದ ರಮೇಶ್ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ರಮೇಶ್ ಅವರೇ? ಚೆನ್ನಾಗಿದ್ದೀವಿ ಸರ್. ಮನೆಯಲ್ಲೇ ಇದ್ದೀರಾ? ಹೌದು. ಏನು ಪ್ರಶ್ನೆ ತಮ್ಮದು? ಕರ್ನಾಟಕ ಲಾಕ್ಡೌನ್, ಈ ಭಾರತ ಲಾಕ್ಡೌನ್ ಅಲ್ಲಿ ಪ್ರಕಾರ ಏನು ಆರ್ಡರ್ ಮಾಡಿದ್ರೆ ಅದರ ಪ್ರಕಾರ ಮನೆಯಲ್ಲೇ ಇದ್ದೀವಿ. ನೀವೇ ಮನೆಯಲ್ಲಿರುವವರೇ ನಿಜವಾದ ವೀರ. ಹೌದು ಸರ್. ಹೇಳಿ ಸರ್. ಏನಂದ್ರೆ ನಮ್ ಸಲಹೆ ಇದು ಸರಿನೋ ತಪ್ಪೋ, ಈಗ ಹಾಟ್ಸ್ಪಾಟ್ ಗಳಂತ ಏನಾಗ್ತಾ ಇದೆ, ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಹೌದು. ನಿಜಾಮುದ್ದೀನ್ ಅಂತೆ, ಅದಂತೆ, ಇದಂತೆ, ಇಲ್ಲೆಲ್ಲೋ ಸಿಕ್ಕರು. ಅಲ್ಲಿ ಈಗ ಟೆರರಿಸ್ಟ್ ಗಳ ತರ ಆಗಿದೆ ಇದೆ ಕರೋನಾ ಅನ್ನೋದು. ಕರೆಕ್ಟ್ ಅಲ್ವಾ? ಹೌದು. ಅವನ ಸುಡಬಹುದು ಮತ್ತೆ ಅವನ ಹತ್ತಕ್ಕೆ ಹೋಗ್ಬಾರ್ದು ಅನ್ನೋ ತರ ಆ ತರ ಒಂದು ಆತಂಕ ನಿರ್ಮಾಣ ಆಗಿರೋದ್ರಿಂದ ನಾವ್ ಹಿಂದೆಂದೂ ಕಾಣಿಲ್ಲ, ಮುಂದೆ ಕಾಣೋದು ಬೇಡ. ಹೌದು. ಈಗ ಈ ಐಸೋಲೇಷನ್ ಮತ್ತೆ ಇದೆಲ್ಲ ಇದೆಯಲ್ಲ ಸರ್, ಈಗ ಮಾಡ್ತಾ ಇದ್ರಲ್ಲ ಹಾಸ್ಪಿಟಲ್ಗಳಲ್ಲಿ. ಹೌದು. ಈಗ ಟ್ರೈನ್ಗಳಲ್ಲಿ ಫೆಸಿಲಿಟೀಸ್ ಇದೆಯಲ್ಲ, ಔಟ್ ಕಟ್ಸ್ ಅಲ್ಲಿ ತಗೊಂಡೋಗ್ಬಿಟ್ಟು ಟ್ರೈನ್ಗಳಲ್ಲಿ ಇವ್ರನ್ನೆಲ್ಲ ತಗೊಂಡೋಗಲ್ಲ, ಹಾಕಿ ಏನೋ ಮಾಡ್ಬೋದಲ್ಲ ಸರ್, ಹೋಮ್ ಕ್ವಾರಂಟೈನ್, ಐಸೋಲೇಷನ್ ಎಲ್ಲ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಇದ್ ಮಾಡಿದ್ಮೇಲೆ ಮತ್ತೆ ಏನಾದ್ರು ಡೇಂಜರ್ ಆದ್ರೆ, ಡ್ಯಾಮೇಜ್ ಆದ್ರೆ ಈಗ ಅಲ್ಲಿಂದ ಅಲ್ಲಿಗೆ ಇದ್ ಮಾಡ್ಬೋದಲ್ಲ. ಯಾಕೆ ಹಾಟ್ಸ್ಪಾಟ್ ಗಳಲ್ಲಿ, ಬೆಂಗಳೂರು ನಗರ ಜಿಲ್ಲೆ ಆಗ್ಲಿ, ಪಟ್ಟಣಗಳಲ್ಲಾಗ್ಲಿ ಸರ್, ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತಾ ಇದೆ? ಅದು ಸರ್ಕಾರ ಎಲ್ಲ ತಜ್ಞ ವೈದ್ಯರ ಜೊತೆ ಸಮಾಲೋಚನೆ ನಡೆಸ್ತಾನೆ ಇದೆ. ಇದು ಸರ್ಕಾರಕ್ಕೆ ಒಂದು ಏನ್ ಕ್ರಮ ತಗೊಳ್ಬೇಕು ಅನ್ನೋದನ್ನ ನಾವೇನ್ ಹೇಳ್ಬೇಕಾಗಿದ್ದಿಲ್ಲ. ಅವರು ಮೊದಲನೇ ದಿನದಿಂದನೂ ಕೂಡ ದೇವಿ ಶೆಟ್ಟಿ ಅವರು ಕೂಡ ಹೇಳಿದ್ರು, 6 ಗಂಟೆಗೇನೆ ಅವರು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಯವರು. ಹಾಗಾಗಿ ಅವರು ಆ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಳ್ಳೋಣ. ಬಹುಶಃ ನಂಬಿಕೆ ಸರ್ಕಾರ ತಗೊಂಡಂತ ದಿಟ್ಟ ಮತ್ತು ಇಂತಹ ಕ್ರಮಗಳಿಂದಾಗಲೇ ಇವತ್ತು ಪರಿಸ್ಥಿತಿ ಕೈಮೀರಿ ಹೋಗಿಲ್ಲ, ಹತೋಟಿಯಲ್ಲಿದೆ, ನಾವು ಮಾತಾಡೋ ಸ್ಥಿತಿಯಲ್ಲಿ ಇದೀವಿ ಅಂತ ಅನಿಸ್ತಾ ಇದೆ ರಮೇಶ್ ಅವರೇ. ತಾವು ಹೇಳಿದಂತ ಹಲವಾರು ವಿಷಯಗಳು ತಯಾರಿ,
ಒಂದು ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಅದನ್ನ ಯಾವ ರೀತಿಯಲ್ಲಿ ನಾವು ಎದುರಿಸಬೇಕು ಅನ್ನೋದಕ್ಕೆ ಟ್ರೈನ್ನಲ್ಲಿ ಕ್ವಾರಂಟೈನ್ ಇರಬಹುದು ಅಥವಾ ಇಂಥವೆಲ್ಲವೂ ಕೂಡ ಸರ್ಕಾರ ತಯಾರಿ. ಸರ್ಕಾರ ಇವತ್ತು ಹಲವು ರೀತಿಯಿಂದ ವ್ಯಕ್ತಿಯನ್ನ, ಕುಟುಂಬವನ್ನ, ಸಮುದಾಯವನ್ನ, ಉದ್ಯೋಗಪತಿಗಳನ್ನ, ಉದ್ಯೋಗವನ್ನ, ಆರ್ಥಿಕ ಸ್ಥಿತಿಯನ್ನ ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಜನರನ್ನ ಕಾಪಾಡುವಲ್ಲಿ ಅತ್ಯಂತ ತಜ್ಞರನ್ನ, ಪ್ರಾಮಾಣಿಕರನ್ನ ಸೇರಿಸಿಕೊಂಡು ಈ ಕೆಲಸವನ್ನ ಮಾಡ್ತಾ ಇದೆ. ನಾವು ಇಂತಹ ಸಮಯದಲ್ಲಿ ಅನುಮಾನ ಸಂದೇಹ ಪಡೋದು ಬೇಡ, ನಮ್ಮ ಸಹಕಾರ ನೀಡೋಣ. ರಮೇಶ್ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಶುಭ ಅವರೇ, ತಾವು ಈ ಇಂತಹ ವಿಷಯಗಳಲ್ಲಿ ಯಾವ ರೀತಿಯಲ್ಲಿ ನಾವು ಎದುರಿಸಬೇಕು ಅಂತ ಹೇಳ್ತಾ ಇದ್ರಿ. ಇನ್ನೊಂದು ಅತ್ಯಂತ ಆತಂಕದ ಸನ್ನಿವೇಶ ಇವತ್ತು ಏನಂತ ಹೇಳಿದ್ರೆ, ತಾವು ಮೊದಲು ಹೇಳುವಾಗ ಹೇಳಿದ್ರೆ ನಿರಾಕರಣೆ ತಮಗೆ ಬರಲ್ಲ ಅಂತ. ನಿಜ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮವರು ಇವತ್ತು ದೇಶ ವಿಶ್ವವ್ಯಾಪಿಯಾಗಿ ಹೇಗೆ ಕರೋನಾ ವ್ಯಾಪಿಸಿದೆಯೋ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಸಂಸಾರ ಇವತ್ತು ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪ್ ದೇಶಗಳಲ್ಲೆಲ್ಲ ಇದೆ. ಹೌದು, ವಯಸ್ಸಾದ ಹಿರಿಯರು ಮಾತ್ರ ಇವತ್ತು ಭಾರತದ ವಿವಿಧ ಪ್ರದೇಶಗಳಲ್ಲಿ, ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ಒಂದು ರೀತಿಯಲ್ಲಿ ವೃದ್ಧಾಶ್ರಮದಲ್ಲಿದ್ದಾರೆ. ಖಂಡಿತ, ಅವರಿಗೆ ಈ ಬಂಧನದಿಂದ ಕಳಚಿಕೊಳ್ಬೇಕು ಅಂತ ಅಂದ್ರೂ ಕೂಡ ಕಳಚಿಕೊಳ್ಳಲಾರದಂತ ವ್ಯಾಮೋಹ ಬಂಧನದಲ್ಲಿದ್ದಾರೆ. ಆ ಚಿಂತೆಯನ್ನ ಹೇಗೆ ಎದುರಿಸೋದಂತ ತಾವು ಮನೋವಿಜ್ಞಾನಿ ಹೇಳ್ತೀರಿ? ನೋಡಿ, ನಮಗೆ ಯಾವುದೇ ವಿಪತ್ತು ಬಂದಾಗ ನಾವು ಆ ವಿಪತ್ತಿನಿಂದ ತಕ್ಷಣ ಈಚೆ ಬರಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದ್ರೆ ಮೂರು ನೆಗೆಟಿವ್ ಎಮೋಷನ್ಸ್ ಅಂತ ಕರಿಬಹುದು. ಒಂದು ಅಟ್ಯಾಚ್ಮೆಂಟ್, ಒಂದು ಆಂಗರ್, ಮತ್ತೆ ಇನ್ನೊಂದು ಆಂಗ್ಸೈಟಿ. ಈ ಆಂಗ್ಸೈಟಿ ಎಲ್ಲಿಂದ ಬರುತ್ತೆ? ಅಟ್ಯಾಚ್ಮೆಂಟ್ ಇಂದ ಬರುತ್ತೆ. ಸಿಫ್ತಿ ಎಲ್ಲಿಂದ ಬರುತ್ತೆ? ನನಗೆ ಬೇಕಾದಷ್ಟು ವ್ಯಾಮೋಹ ಸಿಗ್ತಾ ಇಲ್ಲ, ಹಾಗಾಗಿ ನನಗೆ ಆತಂಕ ಉಂಟಾಗುತ್ತೆ. ಆತಂಕ ಉಂಟಾದಾಗ ಸಿಟ್ಟು ಬರುತ್ತೆ. ಇವು ಮೂರರಲ್ಲೇ ನಾವು ಕಳೆದು ಹೋಗ್ಬಿಡ್ತೀವಿ. ವ್ಯಕ್ತಿತ್ವದಲ್ಲೇ ಆಂಗ್ಸೈಟಿ ಇದ್ದು, ಆತಂಕ, ಉದ್ವಿಗ್ನತೆ ಏನ್ ಹೇಳ್ತೀವಿ ಅದಿದ್ದು, ಮತ್ತೆ ಈ ವಿಪತ್ತಿನ ಪರಿಸ್ಥಿತಿ ಉಂಟಾದಾಗ ಹೆಲ್ತ್ ರಿಲೇಟೆಡ್ ಆಂಗ್ಸೈಟಿ ಬರಬಹುದು, ಡೆತ್ ಆಂಗ್ಸೈಟಿ ಬರ್ಬೋದು. ನಾನೇನಾದ್ರೂ ಸತ್ತೋಗ್ಬಿಟ್ರೆ, ನನ್ನ ಮಗನ ನೋಡಕ್ಕೆ ಆಗದೆ ಇದ್ರೆ, ಅವನಿಗೇನಾದ್ರೂ ಆಗೋಗ್ಬಿಟ್ರೆ, ಇದೆಲ್ಲ ರೇ ಗುಂಪಿನ ಕ್ಯಾಪ್ಟನ್ ಅಂತ ಕರಿಬಹುದು ಇವ್ರನ್ನೆಲ್ಲ. ಆದರೆ ಹೋದರೆ ಬಂದರೆ ಅಷ್ಟೇ, ಸಂಭವಿಸಿದರೆ ಅಷ್ಟೇ. ಸೊ ಹಾಗಾದ್ರೆ ರೇ ಸಂಭವಿಸೋದೇ ಇಲ್ಲ ಎನ್ನುವಂತ ವಿಶ್ವಾಸದಿಂದ ಮುಂದುವರಿಬೇಕು ಅಂತ ಹೇಳ್ತೀರಾ? ಹೌದು, ಅಟ್ಯಾಚ್ಮೆಂಟ್ ಅನ್ನೋದೇ ಒಂದು ನೆಗೆಟಿವ್ ಎಮೋಷನ್. ವ್ಯಾಮೋಹ ಏನಿದೆ ಅದೇ ಒಂದು ನೆಗೆಟಿವ್ ಎಮೋಷನ್. ಇಲ್ಲಿ ಸ್ಥಿತಪ್ರಜ್ಞ, ಸಮಚಿತ್ತತೆ ನಮಗೆ ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ದೇವರನ್ನ ಅತಿಯಾಗಿ ಬೇಡ್ಕೊಳ್ಳೋರು ದೇವರನ್ನ ಬೈತಾ ಇರ್ತಾರೆ, ನಿಂದನಾ ಸ್ತುತಿ ಮಾಡ್ತಿರ್ತಾರೆ. ಹಾಗಂತ ಏನು ಆಗಲ್ಲ, ಯಾರು ಬದುಕಿದರಯ್ಯ, ಹರಿ ನಿನ್ನ ನಂಬಿ ಅಂತ ಬೈಕೊಳ್ತಾ ಇರ್ತಾರೆ. ಆದ್ರಿಂದ ದೇವರನ್ನ ಅತಿಯಾಗಿ ನಂಬಿಕೊಂಡ್ರು ನಮ್ಗೇನು ನಡೆಯಲ್ಲ. ಈ ಕ್ಷಣದಲ್ಲಿ ನಾನೇನ್ ಮಾಡಬಲ್ಲೆ, ಮನೆಯಲ್ಲಿ ಇರಬಲ್ಲೆ, ಮನೆಯಲ್ಲಿ ಒಂದು ಖೈದಿಯಾಗಿ ನಾನು ಒಂದು ಮನ ಸ್ಥಿತಿ ಇಟ್ಕೊಂಡ್ರೆ ತಪ್ಪು. ಯಾಕಂದ್ರೆ ಏಕಾಂತ, ನಾನು ಮೊದಲೇ ಹೇಳಿದಂಗೆ, ಮೂರ್ಖನಿಗೆ ಶಿಕ್ಷೆ ಆಗುತ್ತೆ. ಜ್ಞಾನವನ್ನ ನಾನು ಸಂಪಾದಿಸ್ಕೊಳ್ತೀನಿ, ಹೊಸ ಒಂದು ಸ್ಕಿಲ್ ಏನೋ ನಾನು ಕಲ್ತ್ಕೊಳ್ತೀನಿ ಅಂತಂದ್ರೆ ಅದು ಸ್ವರ್ಗ ಆಗುತ್ತೆ. ಸ್ಕಿಲ್ ಡಿಟ್ಯಾಚ್ಮೆಂಟ್ ಇನ್ ಅಟ್ಯಾಚ್ಮೆಂಟ್ ಅಲ್ವಾ, ಅಟ್ಯಾಚ್ಮೆಂಟ್ ಅಲ್ಲೇ ಡಿಟ್ಯಾಚ್ ಆಗೋದನ್ನ ಕಲಿತಾ ಈ ಒಂದು ವಿಪತ್ತನ್ನ ನಾವು ದಾಟಬೇಕು, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು. ರಾಮನಗರದ ಅನಿಲ್ ಕುಮಾರ್ ಅವರು ನಿಮ್ ಜೊತೆ ಮಾತಾಡ್ಬೇಕು. ನಮಸ್ಕಾರ ಅನಿಲ್ ಕುಮಾರ್. ಹಲೋ ಹಲೋ, ಅನಿಲ್ ಕುಮಾರ್ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು ಸರ್? ನೋಡಿ, ಇಷ್ಟು ಮಟ್ಟಿಗೆ ಇದೀವಿ. ಹೇಗಿದೆ ನಿಮ್ಮಲ್ಲಿ ಎಲ್ಲ ಪರಿಸ್ಥಿತಿ, ಎಲ್ಲ ಮನೆಯಲ್ಲೇ ಇದಾರಾ ಅಲ್ಲೆಲ್ಲ? ಹೌದು ಸರ್, ನಾನು ರಾಮನಗರದಿಂದ ಮಾತಾಡ್ತಾ ಇರೋದು. ಹಾ ಹೇಳಿ ಸರ್. ಇದು ನಮ್ಮ ಅತ್ತೆ ಮಗಳು 10th ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ಸ್ವಲ್ಪ ಮ್ಯಾಥಮೆಟಿಕಲ್ ಎಲ್ಲ ವೀಕ್ ಇದ್ಲು ಸರ್. ಓಹೋ. ಈಗ ಏನಾಗಿದೆ ಅಂದ್ರೆ, ಇವಾಗ ಒಂದು ಆಲ್ಮೋಸ್ಟ್ ಒಂದು 50% ಮರ್ತೇ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಬೇರೆ ಏನಾಗಿದೆ ಅಂದ್ರೆ, ಬೇರೆ ಮಕ್ಕಳು ಮತ್ತೆ ನಮ್ಮನೇಲಿರೋ ಬೇರೆ ಮಕ್ಕಳೆಲ್ಲ ಒಂದು 7th-8th ಓದ್ತಾ ಇದಾರೆ. 7th-8th ಮಕ್ಳು ಇರತ್ತ ನಮ್ಮನೇಲಿ. ಇವರು ಒಬ್ರು 10th ಇದ್ದಿದ್ದು, ಈಗ 7th-8th-9th ಅವ್ರಿಗೆಲ್ಲ ಎಕ್ಸಾಮ್ಸ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರು ಏನ್ ಓದ್ತಾ ಇಲ್ಲ, ಅವ್ರ ಆಟ ಆಡ್ಕೊಂಡು ಅದು ಇದು ಮಾಡ್ಕೊಂಡು ಇರ್ತಾರೆ. ಆಮೇಲೆ ನಮ್ಮನೆಲ್ಲ ತೀರಾ ಚಿಕ್ಕ ಮನೆ ಸರ್. ಖಂಡಿತ ಅರ್ಥ ಆಗುತ್ತೆ, ಹೇಳಿ. ಅರ್ಥ ಆಗುತ್ತೆ, ಒಬ್ಬ ಪೋಷಕರಾಗಿ, ಪಾಲಕರಾಗಿ ಈ ಒಂದು ಅನಿಶ್ಚಿತತೆಯ ಸಂದರ್ಭದಲ್ಲಿ 10th-ನೇ ಕ್ಲಾಸ್ನಲ್ಲಿರುವ ಹುಡುಗನನ್ನ ಮನೆಯಲ್ಲಿಟ್ಟುಕೊಂಡು ಆ ಮಗುವನ್ನ ಇವರ ಒತ್ತಡವನ್ನ, ಆತಂಕವನ್ನ ನಿರ್ವಹಿಸೋದು ಹೇಗೆ ಅಂತ ಪ್ರಶ್ನೆ ಅಲ್ವಾ ಅನಿಲ್? ಹೇಳಿ, ಏನ್ ಹೇಳ್ತೀರಿ? ಈಗ ನಾವು ಸಾಮಾನ್ಯವಾಗಿ ಭಾರತೀಯರು, ನಾವು ಶಿಕ್ಷಣಕ್ಕೆ ಮತ್ತೆ ಮಕ್ಕಳು ತರೋ ಅಂಕಗಳಿಗೆ ಮತ್ತೆ ಸಿಲೆಬಸ್ಗೆ ಕೊಟ್ಟ ಮಹತ್ವವನ್ನ ಜೀವನಕ್ಕೆ ಕೊಟ್ಟಿಲ್ಲ. ಇದು ಜೀವನ ನಮಗೊಂದು ಪಾಠ ಕಲಿಸ್ತಾ ಇದೆ. ಇದು ಖಂಡಿತವಾಗ್ಲೂ ಒಂದು ಚಿಕ್ಕ ಮನೆಯಲ್ಲಿ ಅಷ್ಟೊಂದು ಜನ ಇರೋದು ನಿಜವಾಗ್ಲೂ ಕಷ್ಟ. ಯಾಕಂದ್ರೆ ನನಗೆ ದಿನಕ್ಕೆ, ನಾನು ಇವಾಗ ನಿಜವಾಗ್ಲೂ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಯಾಕಂದ್ರೆ ಆನ್ಲೈನ್ ಕೌನ್ಸಿಲಿಂಗ್ ಬಹಳ ಜನ ಬರ್ತಾ ಇದ್ದಾರೆ. ಏನ್ ಹೇಳ್ಕೊಳ್ತಾರೆ ಅವರು, ಮೇಡಮ್ ನನಗೆ ಇಮೇಲ್ ಕಳಿಸಿರ್ತಾರೆ ಒಂದೊಂದ್ಸತಿ, ಮೇಡಮ್ ನಮ್ಮ ಮನೇಲಿ ಜನ ತುಂಬಾ ಜಾಸ್ತಿ, ನನಗೆ ಹಿಂಗಾಗುತ್ತೆ ಹಂಗಾಗುತ್ತೆ, ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ, ಮಕ್ಕಳು ಮಕ್ಕಳಿಗೆ ಜಗಳ, ಇದನ್ನ ತಡಿಯಕ್ಕಾಗಲ್ಲ, ಇದು ಮುಗಿಯೋ ಜೊತೆಗೆ ನಾನು ನಿಜವಾಗ್ಲೂ
ಮುಂಚಾಸ್ಪತ್ರೆಗೆ ಸೇರ್ಕೊಳ್ಬೇಕು, ಇವಾಗ ಕೌನ್ಸಿಲಿಂಗ್ ಲೆವೆಲ್ ಅಲ್ಲಿ ಇದ್ದೀನಿ ಆಮೇಲೆ ನಾನು ಅಡ್ಮಿಟ್ ಆಗೋ ಲೆವೆಲ್ಗೆ ಹೊರಟೋಗ್ಬಿಡ್ತೀನಿ ಅಂತ ಪಾಪ ತಮಾಷೆ ಮಾಡ್ಕೊಂಡು ಹೇಳ್ತಾ ಇದಾರೆ. ಇದು ನಿಜವಾಗ್ಲೂ ಕಷ್ಟಕರ ಪರಿಸ್ಥಿತಿ. ಇದಕ್ಕೆ ಇದೇ ರೀತಿ ಇರಿ ಹಾಗೆ ಇರಿ ಅಂತ ಸಲಹೆ ಕೊಡೋದು ಬಹಳ ಸುಲಭ, ಯಾಕಂದ್ರೆ ನಮ್ಮ ಇಂಡಿಯಾ ದೇಶದಲ್ಲಿ ಸಿಗೋದು ಪುಕ್ಕಟೆಯಾಗಿ ಸಲಹೆ ಮಾತ್ರ. ಆದ್ರಿಂದ ಇಲ್ಲಿ ನಾವೇ ಒಂದು ವೈಯಕ್ತಿಕವಾಗಿ ಒಬ್ರು ಯಾರೋ ಮನೆಯಲ್ಲಿ ಲೀಡರ್ ಆಗಬೇಕು, ಶಿಸ್ತನ್ನು ಬೆಳೆಸಬೇಕು, ಮತ್ತು ಕೆಲವು ಲೆಕ್ಕಾಚಾರಗಳು ಏನಿದೆ ಮತ್ತು ಕನ್ನಡ ವ್ಯಾಕರಣಗಳೇನಿದೆ ಮತ್ತು ಕೆಲವು ಇಂಗ್ಲಿಷ್ ಆಗಲಿ ಕನ್ನಡ ಪದ್ಯಗಳಾಗಲಿ ಅದನ್ನು ಹೇಳ್ಕೊಡೋದ್ರ ಮೂಲಕ, ಹಳೆ ಕಾಲದ ಆಟಗಳನ್ನು ಆಡೋದ್ರ ಮೂಲಕ, ಮತ್ತು ಸದಾಕಾಲ ಗಾಂಧೀಜಿಯವರು ಚರ್ಕ ಹಿಡ್ಕೊಂಡು ನೂಲ್ತಾ ಇದ್ರು, ಅದು ಏನನ್ನು ಒಂದು ಸಂದೇಶ ಕೊಡುತ್ತೆ ಅಂದರೆ ಮಿದುಳು ನಮಗೆ ಸದಾ ಕಾರ್ಯೋನ್ಮುಖವಾಗಿರಬೇಕು ಅಂದರೆ ಕೈಯಲ್ಲೊಂದು ಕೆಲಸ ಇರಬೇಕು ಅಂತ. ಅವ್ರು ಏನೇ ಒಂದು ಇದು ಮಾಡಬೇಕಾದ್ರೂ, ಮತ್ತು ಅರಿಸ್ಟಾಟಲ್ ಕೂಡ ಸುತ್ತಾಡಿಕೊಂಡೇ ತನ್ನ ಶಿಷ್ಯಂದರಿಗೆ ಪಾಠ ಮಾಡ್ತಿದ್ದಂತೆ. ಹಾಗಾಗಿ ಮಿದುಳು ಒಂದು ಕಾರ್ಯೋನ್ಮುಖವಾಗಬೇಕು ಅಂದರೆ ನಮಗೆ ದೈಹಿಕ ಚಟುವಟಿಕೆ ಅತ್ಯಗತ್ಯ. ಆದ್ದರಿಂದ ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಸಮಸ್ಯೆ ಸಮಸ್ಯೆನೇ ಅದು. ಹೌದು, ಅದರಿಂದ ಪರೀಕ್ಷೆಯಲ್ಲಿ ಪಾಸ್ ಮಾಡಿಬಿಟ್ಟು ಒಂದು ಸೀಟ್ ಸಿಕ್ಬಿಟ್ರೆ ಬಹಳ ಖುಷಿಯಾಗಿರ್ತೀವಿ. ನಮಗೆ ಪ್ರಪಂಚದ ಬೇರೆ ಯಾವ ಸಮಸ್ಯೆನೂ ಬೇಡ, ನನ್ನ ಮಗಂಗೊಂದು ಸೀಟ್ ಸಿಕ್ಬಿಡ್ಬೇಕು, ಅವನಿಗೊಂದು ಒಳ್ಳೆ ಮಾರ್ಕ್ಸ್ ಬಂದ್ಬಿಡ್ಬೇಕು, ಅವನಿಗೊಂದು ಒಳ್ಳೆ ಗೌರ್ಮೆಂಟ್ ಕೆಲಸ ಆಗ್ಬಿಡ್ಬೇಕು, ಇಷ್ಟರಲ್ಲೇ ನಮ್ಮ ಬದುಕಿತ್ತು. ಇವಾಗ ಮನುಷ್ಯನ ಇದು ಅಲ್ಲಾಡಿಸ್ಬಿಟ್ಟಿದೆ. ಹಾಗಾಗಿ ನಿಮ್ಮ ತೊಂದರೆ ನಮ್ಗೆ ಅರ್ಥ ಆಗುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನೀವೇ ಏನಾದರೂ ಒಂದು ಚಟುವಟಿಕೆಗಳನ್ನು ಹುಡ್ಕೊಳ್ಳೇಬೇಕು. ಅನಿಲ್ ಅವರೇ, ಹಾಗಾದ್ರೆ ಈ ಪರೀಕ್ಷೆ ಮುಖ್ಯ ಅಲ್ಲ, ಇದಕ್ಕಿಂತ ದೊಡ್ಡದಾದ ಪರೀಕ್ಷೆಯನ್ನ ಎದುರಿಸ್ತಾ ಇದ್ದೇವೆ ನಾವು. ಈ ಪರೀಕ್ಷೆಗಳನ್ನ ಖಂಡಿತವಾಗ್ಲೂ ನಿಮ್ಮ ಮಗು ಪಾರಾಗಿ ಬರುತ್ತೆ. ಆತಂಕಕ್ಕೆ ಒಳಗಾಗಬೇಡಿ, ಸ್ವಲ್ಪ ಶಾಂತಚಿತ್ತರಾಗಿ. ಇಂತಹ ಪರಿಸ್ಥಿತಿ ನಿಮ್ಮ ಮಗುವಿಗೆ ಮಾತ್ರ ಅಲ್ಲ, ಲಕ್ಷಾಂತರ ಕುಟುಂಬಗಳಲ್ಲಿ ಇವತ್ತು ಮಕ್ಕಳಿದ್ದಾರೆ. ಅದನ್ನ ನಾವು ದಾಟಿ ಮುಂದೆ ಬರೋಣ, ಉದ್ವಿಗ್ನರಾಗಬೇಡಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ವಂದನೆಗಳು. ಶಿವಲಿಂಗ ಅವರೊಂದು ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಇಟ್ಟುಕೊಂಡಿದ್ದಾರೆ. ನಮಸ್ಕಾರ ಶಿವಲಿಂಗ ಅವರೇ. ಹಲೋ, ಯಾರು? ಹಲೋ ಸರ್, ನಮಸ್ತೆ ಸರ್. ತಮ್ಮ ಹೆಸರು? ಸರ್, ನನ್ನ ಹೆಸರು ಶಿಲ್ಪಾ ಅಂತ. ಓ ಸಾರಿ, ನಾನು ಶಿಲ್ಪಾ ಅನ್ನೋದನ್ನ ಬೇರೆ ರೀತಿಯಲ್ಲಿ ಹೇಳಿದೆ. ನಮಸ್ಕಾರ ಶಿಲ್ಪಾ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ಸಾಂಗ್ಲಿಯಿಂದ, ಮಹಾರಾಷ್ಟ್ರ ಸಾಂಗ್ಲಿಯಿಂದ ಮಾತಾಡ್ತಾರೆ. ಸಾಂಗ್ಲಿಯಿಂದ ಮಾತಾಡ್ತಾ ಇದ್ದೀರಿ, ಓ ಬಹಳ ದೂರದಿಂದ. ಏನು ಪ್ರಶ್ನೆ ಶಿಲ್ಪಾ ಅವರೇ, ತಾವ್ ಏನ್ ಮಾಡ್ಕೊಂಡಿದ್ದೀರಿ? ಸರ್, ನಾವ್ ಏನೇ ಮನೇಲೆ ಇರ್ತೀವಿ ಸರ್, ಹೌಸ್ ವೈಫ್ ನಾವು. ಓಕೆ, ನಮ್ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಸರ್. ಕೇಳಿ 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 ಸರ್. ಅವ್ರದ್ದು ಸಿವಿಲ್ ಇಂಜಿನಿಯರ್ ಕಲಿತಾ ಇದ್ರು ಸರ್ ಅವರು. ಕೊಲ್ಲಾಪುರ ಹತ್ರ ಜಯಸಿಂಗ್ಪುರ ಇದಲ್ಲ, ಅಲ್ಲಿ ಸಿವಿಲ್ ಇಂಜಿನಿಯರ್ ಕಲಿತಾ ಇದ್ದಾರೆ ಸರ್, ಸ್ಟಡಿ ಮಾಡ್ತಾ ಇದಾರೆ ಅವರು. ಆದ್ರೆ ಸರ್, ಈ ಪಬ್ಜಿ ಅನ್ನೋದೇನ್ ಗೇಮ್ ಬಂದ್ರೆ ಅಲ್ಲ ಸರ್, ಜಾಸ್ತಿನೇ ಅದು ಮನೆಯಲ್ಲಿ ಕಂಟಿನ್ಯೂ ಜಾಸ್ತಿ ಆಗಿದೆ ಸರ್. ಅದು ಪಬ್ಜಿ ಗೇಮ್, ಇದು ಪಬ್ಜಿ ಗೇಮ್ ಆಗಲಿ ಕುಡಿತ ಆಗಲಿ ಇದೊಂದು ಚಟ ಆಗಿ ಪರಿಣಮಿಸಿದಾಗ ಮನೆಯಲ್ಲಿ ಇವರನ್ನು ಹಿಡಿಯೋದಕ್ಕೆ ನಿಜವಾಗ್ಲೂ ಕಷ್ಟ. ನೀವು ನಿಮ್ ಹ್ಯಾಂಡ್ಸ್ಗೆ ಒಂದು ಆನ್ಲೈನ್ ಇದೆಯಲ್ಲ ಸರ್, ಅವ್ರದ್ದೊಂದು ಪಬ್ಜಿಯನ್ನು ಬಿಡಿಸೋ ಅಂಥ ಒಂದು ಕೌನ್ಸಿಲಿಂಗ್ ಇದೆ ಅವ್ರಿಗೆ, ಮಾರ್ಗೋಪಾಯ. ದಯಮಾಡಿ ಆ ನಂಬರ್ಗೆ ಕಾಲ್ ಮಾಡಿ, ಕಡೆಯಲ್ಲಿ ನಾವು ನಿಮಗೆ ನಿಮ್ಮ ಹ್ಯಾಂಡ್ಸ್ ನಂಬರ್ನ ಹೇಳ್ತೀವಿ, ದಯವಿಟ್ಟು ಅಲ್ಲಿ ಕಾಲ್ ಮಾಡಿ. ಅಂದ್ರೆ ವ್ಯಸನದಿಂದ ಮುಕ್ತರಾಗುವುದಕ್ಕೆ ಅವರಿಗೆ ಬೇರೆ ರೀತಿಯಾದಂತಹ ಸಹಾಯ ಬೆಂಬಲ ಬೇಕಾಗುತ್ತೆ ಅಂತ ಹೇಳಿ. ಖಂಡಿತ ಖಂಡಿತ, ಬರೀ ಮಾತಲ್ಲಿ ಅದನ್ನ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪಬ್ಜಿನ ಬಿಡಿಸಕ್ ಹೋಗಿ ಅವನು ತಂದೆ ತಾಯಿನ ಕೊಲೆ ಮಾಡಿರೋ ಒಂದು ಸ್ಥಿತಿಗೂ ಮುಟ್ತಾರೆ. ಯಾಕಂದ್ರೆ ಇದು ಕುಡಿತ ಹೇಗೆ ಒಂದು ಚಟನೋ, ಇದು ಕೂಡ ಒಂದು ಅಬ್ಸೆಷನ್. ಸೊ ಹಾಗಾಗಿ ಇದನ್ನ ಬಿಡಿಸಕ್ಕೆ ಬಹಳ ಒಂದು ಪ್ರಯತ್ನ ಬೇಕಾಗುತ್ತೆ ನಮಗೆ. ಬಹುಶಃ ಇದು ಕೊರೋನಾದಿಂದಾಗಿನೇ ಇವತ್ತು ಬಂದಂತಹ ಸಮಸ್ಯೆ ಅಲ್ಲ, ಇದು ಇದು ಇವತ್ತಲ್ಲದಿದ್ರೆ ಇನ್ನೊಂದು ರೀತಿಯಲ್ಲಾದ್ರೂ ಬರುವಂತಹ ಸಮಸ್ಯೆನೇ ಆಗ್ತಾ ಇತ್ತು. ಶಿಲ್ಪಾ ಅವರೇ, ನಿಮಗೆ ಯಾರನ್ನ ಭೇಟಿ ಆಗಬೇಕು ಅನ್ನುವಂತಹ ಆ ಸಂಖ್ಯೆಯನ್ನ ನಾವು ಕೊನೆಯಲ್ಲಿ ಹೇಳ್ತೀವಿ. ಕಾರ್ಯಕ್ರಮವನ್ನು ನೋಡ್ತಾ ಇರಿ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಒಂದು ಪ್ರಕಟಣೆಯನ್ನ ನೋಡಿ ನಮ್ಮ ಕಾರ್ಯಕ್ರಮ ಮುಂದುವರೆಸೋಣ. ವಾಣಿಜ್ಯ ಪ್ರಕಟಣೆ. ವಾಣಿಜ್ಯ ಪ್ರಕಟಣೆ ನಂತರ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಡಾಕ್ಟರ್ ಶುಭಾ ಅವರೇ, ನಾವು ಈ ವ್ಯಸನದ ಬಗ್ಗೆ ಶಿಲ್ಪಾ ಅವರು ಹೇಳಿದ ವಿಷಯವನ್ನೇ ತಗೊಂಡ್ರೆ ಅದು ಒಂದೇ ಆಟ ಅಥವಾ ಗೇಮ್ ಮಾತ್ರ ಅಲ್ಲ, ಇವತ್ತು ಬೇರೆ ಬೇರೆ ರೀತಿಯ ವ್ಯಸನಗಳಿದ್ದಾವೆ. ತಂಬಾಕು ವ್ಯಸನ ಇರಬಹುದು, ಮದ್ಯ ಸೇವನೆ ವ್ಯಸನ ಇರಬಹುದು, ಅದು ಹೇಗೋ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತು ಕರೋನಾದಿಂದಾಗಿ ಮನೆಯಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ, ಅದು ಅವರಿಗೆ ಕೈಗೆಟುಕದಂತ ಆಗಿದೆ. ಈ ವ್ಯಸನಗಳನ್ನ ಹೇಗೆ ಅವರು ಯಾವ ರೀತಿಯ ಆತಂಕ, ಯಾವ ರೀತಿಯ ಒತ್ತಡ, ಯಾವ ರೀತಿಯಲ್ಲಿ ವರ್ತಿಸ್ತಾರೆ, ಅವರನ್ನ ಸಂರಕ್ಷಿಸೋದು ಅಥವಾ ಇದರಿಂದ ಅವರು ಹೊರಗಡೆ ಬರೋದು ಹೇಗೆ?
ಈಗ ಕುಡಿತದ ಒಂದು ಸಮಸ್ಯೆನೇ ತಗೊಂಡ್ರೆ ಅವರು ಬಹಳ ಮನೆಯಲ್ಲಿ ಇಡೀ 24 ಗಂಟೆ, ಮನೆ ಚಿಕ್ಕದು ಜನ ಜಾಸ್ತಿ ಅಂದ್ರೂ ಅವ್ರು ಇಡೀ ದಿನ ಮಾತನಾಡ್ತಾನೆ ಇರ್ತಾರೆ, ಏನೋ ಒಂದು ಹೇಳ್ತಿರ್ತಾರೆ, ಯಾರಿಗೋ ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇರ್ತಾರೆ. ಇವ್ರ ಜೊತೆ ಇರೋದು ನಿಜವಾಗ್ಲೂ ಕಷ್ಟ. ನಾವೇನ್ ಮಾಡಬೇಕು, ಸರ್ಕಾರಕ್ಕೊಂದು ಮನವಿನಾದ್ರೂ ದೂರದರ್ಶನದ ಮೂಲಕ ಸಲ್ಲಿಸಬೇಕು. ಯಾಕಂದ್ರೆ ಒಂದು ಕರೆ ಮಾಡಿದಾಗ ಇವ್ರನ್ನ ಒಂದು ರೀಹ್ಯಾಬ್ ಸೆಂಟರ್ಗೆ ಕರ್ಕೊಂಡು ಹೋಗಿ ಆಂಬ್ಯುಲೆನ್ಸ್ ನಲ್ಲಿ ಒಂದು ದಾಖಲು ಮಾಡುವಂತ ಅಗತ್ಯ ಇದೆ. ಬಹಳ ಹೌದು, ಪುನರ್ವಸತಿ ಕೇಂದ್ರಗಳಿಗೆ ಇವರನ್ನ ದಾಖಲು ಮಾಡಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ ಮುಖ್ಯವಾಗಿ ಮನೆಯಲ್ಲಿ ನಾವು ಇರಿ ಅಂತ ಏನೋ ಹೇಳ್ತಾ ಇದ್ದೀವಿ. ತೀರ ವಿಕೋಪಕ್ಕೆ ಹೋದಾಗ ಬಟ್ ಸಣ್ಣ ಪುಟ್ಟ ಅಭ್ಯಾಸಗಳಿದ್ದವರು ಒಂದು ರೀತಿಯ ಈ ವಿಡ್ರಾಯಲ್ ಸಿಂಪ್ಟಮ್ಸ್ ಚಡಪಡಿಕೆ ಅಂತ ಸಮಯದಲ್ಲಿ ಯಾವ ರೀತಿಯಲ್ಲಿ ಅವರು ತಮ್ಮ ಮನಸ್ಸನ್ನ ಬೇರೆ ಕಡೆಗೆ ಕೇಂದ್ರೀಕರಿಸಿ, ತಾವು ಹೇಳಿದ್ರಿ ಏಕಾಂತವನ್ನ ನಾವು ಸರ್ ಇದು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಇದು ಆಗಲ್ಲ. ಇದು ಏನಾಗುತ್ತೆ ಅಂತಂದ್ರೆ, ಒಂದು ಮನುಷ್ಯ ಈಗ ನಾಳೆ ಬೆಳಗ್ಗೆ ನನಗೆ ಕಾಫಿ ಇಲ್ಲ ಅಂತಂದ್ರೆ ನಂಗೆ ಚಡಪಡಿಕೆ ಶುರುವಾಗ್ಬೋದು, ಕಾಫಿ ಪುಡಿ ಖಾಲಿ ಆಗ್ಬಿಡುತ್ತೆ, ಏನು ಬರಲ್ಲ ಸಿಗಲ್ಲ ಅಂದ್ರೆ. ಸೊ ಇಲ್ಲಿ ನಾನು ಹೊಂದ್ಕೊಳ್ಬೇಕು, ಬದಲಾದ ಪರಿಸ್ಥಿತಿಗೆ ನಾನು ಹೊಂದ್ಕೊಳ್ಳದೆ ಇರೋದ್ರಿಂದ ಹೇಗಿದ್ಯೋ ಹಾಗೆ ಮೊದಲು ಜೀವ ಇಲ್ಲಿ ಇಲ್ಲಿ ಧ್ಯೇಯ ಇಲ್ಲ, ಒಂದು ಗುರಿ ಇಲ್ಲ, ನಾನು ಜೀವನದಲ್ಲಿ ಹಿಂಗೆ ಮಾಡ್ತೀನಿ ಅಂತ ಏನೂ ಇಲ್ಲ, ಬರೀ ಏನೋ ಒಂದು ತಿಂತಾ ಇದ್ರು ಕುಡಿತಾ ಇದ್ರು ಮನೆಗೆ ಬರ್ತಾ ಇದ್ರು. ಸೊ ಯಾವುದೇ ಒಂದು ಒಂದು ಧ್ಯೇಯ ಉದ್ದೇಶಗಳಿಲ್ಲದ ಜೀವನ, ಇವತ್ತು ಸುಮ್ಮನೆ ಮನೆಯಲ್ಲಿರಿ ಅಂತಂದಾಗ ತಾಯಿ ಏನೋ ಹೇಳ್ತಾರೆ, ತಂಗಿ ಏನೋ ಹೇಳ್ತಾರೆ, ಹೆಂಡತಿ ಏನೋ ಹೇಳ್ತಾರೆ ಅನ್ನುವಾಗ ಬಹಳ ಸಿಟ್ಟಾಗ್ತಾರೆ ಅವರು. ಅವರಿಗೆ ವಂಶದಲ್ಲಿ ನಂಬಿಕೆ ಇರಲ್ಲ, ಸಂಬಂಧಗಳಲ್ಲಿ ನಂಬಿಕೆ ಇರಲ್ಲ, ಹೀಗಾಗಿ ಅವರಿಗೆ ಸಮಸ್ಯೆ ಆಗುತ್ತೆ. ಅಂತವರಿಗೆ ಇಂತಹ ಒಂದು ಸಹಾಯ ಬೇಕಾಗುತ್ತೆ. ಅಯ್ಯೋ ನೀವು ಇವಾಗ ವಿಪತ್ತು ಯುದ್ಧ ಕಾಲ ತ್ಯಾಗ ಮಾಡಿ ನಂಬಿಕೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಂಡು ಕೈ ತೊಳ್ಕೊಳ್ಳಿ, ನಂಬಿಕೆ ಇಟ್ಕೊಂಡು ಸ್ನಾನ ಮಾಡಿ ಅಂದ್ರೆ ಇವರೆಲ್ಲ ಕೇಳೋದೇ ಇಲ್ಲ, ಇವ್ರದೆಲ್ಲ ಬೇರೆ ಕ್ಲಾಸೆ. ಸೊ ಹಾಗಾದ್ರೆ ಇದು ಬರೀ ಮಾತಿನ ಜಾಲ ಆಗೋಗುತ್ತೆ, ಅವರಿಗೆ ಬೇರೆ ರೀತಿಯಲ್ಲಿ ನಿರ್ವಹಿಸಬೇಕಾಗುತ್ತೆ. ಮತ್ತೆ ಅವರಿಗೆ ಬೇರೆ ಬೇರೆ ಸೋಲುಗಳಿರ್ತವೆ, ಒಂದು ವಿದ್ಯಾಭ್ಯಾಸದಲ್ಲಿ ಸೋಲಿರ್ಬೋದು, ಹಣಕಾಸಿನಲ್ಲಿ ಸೋಲಿರ್ಬೋದು, ತಾವೇನೋ ಸಾಧನೆ ಮಾಡಬೇಕು ಅಂದಿರ್ತಾರೆ ಅದಾಗದೇ ಇರ್ಬೋದು. ಹೀಗೆ ಅವ್ರು ಯಾವುದೋ ಒಂದು ನೋವಿನಲ್ಲಿರ್ತಾರೆ, ಆ ನೋವು ಏನು ಅಂತ ಗುರುತಿಸ್ದಲೆ ನಿನ್ ಸುಮ್ನಿರಪ್ಪ ಗಲಾಟೆ ಮಾಡ್ಬೇಡ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂದ್ರೆ ಎತ್ತೆರಡು ಕಪಾಳ ಕೊಡಿತಾರೆ. ಹೆಚ್ಚು ಅನುಭೂತಿಯಿಂದ ಅವರನ್ನು ನಿರ್ವಹಿಸಬೇಕಾದಂತ ಅವಶ್ಯಕತೆ ಇದೆ. ಖಂಡಿತ. ದೂರದ ಯಾದಗಿರಿಯಿಂದ ಅವರು ತಮ್ಮ ಜೊತೆ ಮಾತಾಡಬೇಕು. ಹಲೋ, ತಮ್ಮ ಹೆಸರು? ಅಬ್ದುಲ್ ನಬಿ. ನಮಸ್ಕಾರ ಅಬ್ದುಲ್ ಅವರೇ, ಹೇಗಿದ್ದೀರಿ? ಹಲೋ ಹಲೋ, ಮಾತಾಡಿ ಮಾತಾಡಿ, ಏನ್ ಪ್ರಶ್ನೆ ಅಂತ? ಹೌದ್ ಸರ್, ಕೇಳಿ, ಏನ್ ಪ್ರಶ್ನೆ? ಹಲೋ ಸರ್. ಹೇಳಿ ಹೇಳಿ, ಮಾತಾಡಿ. ನನ್ ಮಗಳು ಈ ಸಾರಿ SLC. ನಿಮ್ಮ ಟಿವಿ ಚಾನೆಲ್ ಅನ್ನ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ಬಿಟ್ಟು ಪ್ರಶ್ನೆ ಕೇಳಿ. ನಿಮ್ ಮಗಳು SLC ಅಲ್ಲಿ ಇದ್ದಾಳೆ, ಹೇಳಿ, ಮುಂದೆ ಹೇಳಿ. ಹೌದ್ ಸರ್. ಮಾತಾಡಿ. ಅವರು ಎಕ್ಸಾಮ್ ಯಾವಾಗ ಬರುತ್ತೋ ಯಾವಾಗಿಲ್ಲೋ ನಮಗೆ ಇದು ದುಗುಡ ಇದ್ರ ಸನ್ನಿವೇಶನಾಗ ಅದಲ್ರಿ ನಮ್ಮ ಮಗಳು, ಅವ್ರಿಗೊಂದ್ ಸ್ವಲ್ಪ ಸಲಹೆ ಕೊಡ್ಬೋದ ನಿಮ್ ಸಲಹೆ? ಖಂಡಿತವಾಗ್ಲು. ನಮ್ಮ ಶುಭಾ ಅವರು ಇದರಲ್ಲಿ ವಿಶೇಷ ತಜ್ಞರು, ಮಾನಸಿಕ ಚಿಕಿತ್ಸೆ ಮಾಡುವುದರಲ್ಲಿ. ನೀವು ನಿಮ್ ಮಗಳಿಗೆ ಅವರ ಮಾತುಗಳನ್ನ ಕೇಳಿಸ್ಕೊಳಕ್ ಹೇಳಿ. ಅಬ್ದುಲ್ಲಾ ಅವ್ರ ಮಗಳು ಒಂದು ತರದ ತಳಮಳಕ ಒಳಗಾಗಿದ್ದಾಳೆ, ಪರೀಕ್ಷೆ ಯಾವಾಗ ಬರುತ್ತೋ ಏನಾಗುತ್ತೋ ಅಂತ. ಆ ಹದಿಹರೆಯದ ವಯಸ್ಸಿನಲ್ಲಿ ಹಲವು ದಿನಗಳಿಂದ ಒತ್ತಡಗಳಿಗೆ ಒಳಗಾಗಿ ನಾನು ಅತ್ಯಂತ ಉತ್ತಮವಾಗಿ ಪ್ರದರ್ಶನ ಮಾಡಬೇಕು ಅಂತ ತಯಾರಿ ಮಾಡಿದಂತ ಜೀವ, ಆ ತಲ್ಲಣವನ್ನ ತಾವು ಯಾವ ರೀತಿಯಲ್ಲಿ ಸಂತೈಸ್ತೀರಿ? ಇದು ಒಂದು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವನವನ್ನ 15-15 ವರ್ಷಗಳಿಗೆ ವರ್ಗ ಮಾಡ್ಕೊಳ್ಳೋಣ. 0 to 15, 15-30, 30-45, ಈ ತರ 15-30 ನಾವೇನೇನ್ ಸಾಧನೆ ಮಾಡಬೇಕು, ಒಂದು SSLC ಪರೀಕ್ಷೆ ಬರೀಬೇಕು, ನಂತರ ನಾನು ಮುಂದೆ ಯಾವ ವೃತ್ತಿಯನ್ನ ತಗೊಳ್ತೀನೋ ಅದಕ್ಕೆ ತಕ್ಕಂಗೆ ವಿದ್ಯಾರ್ಹತೆಯನ್ನ ಪಡೆದುಕೊಳ್ಬೇಕು, ಆಮೇಲೆ ಆ ಒಂದು ವೃತ್ತಿಯನ್ನ ಒಂದು ಹಿಡ್ಕೊಂಡು ಹೋಗ್ಬೇಕು, ನಂತರ ಒಂದು ಕುಟುಂಬದಲ್ಲಿ ಮದುವೆ ಮಾಡ್ತಾರೆ, ಅದೊಂದು ಪ್ರೀತಿ ಪ್ರೇಮ ಸಂಗಾತಿ ಹೀಗೆ ಮಕ್ಕಳು ಈ ಒಂದು 15-30 ವರ್ಷ ನಮ್ಗೆ ಏನೆಲ್ಲ ಬದಲಾವಣೆಗಳು ಆಗೋಗುತ್ತೆ, ಅರ್ಥ ಆಯ್ತಾ? ಸೊ ಈಗ ಒಂದು 3 ತಿಂಗಳು ಪರೀಕ್ಷೆ ಮುಂದೆ ಹೋಗಿದೆ ಅಂತ ನಾವು ಇಲ್ಲಿ ಖಿನ್ನರಾಗೋದು ಬೇಡ. ಯಾಕೆಂದ್ರೆ ಬದುಕೆ ಒಂದು ಪರಿಪರಿ ಪರೀಕ್ಷೆಗಳ ಒಂದು ಅನೇಕ ಮೆರವಣಿಗೆ ಇದೆ ಇಲ್ಲಿ. ಹಾಗಾಗಿ 15-30 ಬಹಳ ಮುಖ್ಯವಾದ ಒಂದು ಫೌಂಡೇಶನಲ್ ಇಯರ್ಸ್ ಅಂತ ನಾವು ಕರಿಬಹುದು. ಈ ಒಂದು ಫೌಂಡೇಶನಲ್ ಇಯರ್ಸ್ನಲ್ಲಿ ನಾವು ಈಗ 2-3 ತಿಂಗಳು ಪರೀಕ್ಷೆ ಮುಂದಕ್ಕೆ ಹೋಗಿದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡದಲೆ ಮುಂದೆ ನಾನೇನು ಮಾಡಬಹುದು, ಬೇರೆ ಒಂದು ಕಲೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡ್ರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಈಗ ಪರೀಕ್ಷೆ ಬರೆಯೋದಕ್ಕಿಂತ ಹೆಚ್ಚಾಗಿ ಜೀವನವನ್ನು ವರ್ಗ ಮಾಡ್ಕೊಳ್ಳಿ. 15-30 ನಾನು ಏನು ಮಾಡ್ತೀನಿ,
30 45 ನನ್ಗೆ ಒಳ್ಳೆ ಸಮಯ ಅದು ಪ್ರೈಮ್ ಟೈಮ್. ಅಲ್ಲಿ ನಾವು ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ನಾವು ಜಾಗರೂಕರಾಗಿರಬೇಕು. ಇದರಿಂದ 3 ತಿಂಗಳ ಮಟ್ಟಿಗೆ ಮಾತ್ರ ನೀವು ಇದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಹತೋಟಿಗೆ ಬರುತ್ತೆ. ಹಾಗಾಗಿ ನಾವು ಇದನ್ನ ಹೀಗೇನೆ ನಾವು ಅಬ್ದುಲ್ಲಾ ಅವರ ಮಗಳ ಜೊತೆನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೂಡ ಯಾವ ದಿನ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಪರೀಕ್ಷೆಯನ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡ್ತಾನೆ ಇದೆ ಅಲ್ವಾ. ಹೌದು, ಇದು ಏನಂದ್ರೆ ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಅದಕ್ಕೆ ನಾವು ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳೋದು. ಹತ್ತತ್ರ ಕುತ್ಕೊಂಡು ಪರೀಕ್ಷೆ ಬರೆಯಕ್ಕಾಗಲ್ಲ, ಸಾಮೂಹಿಕವಾಗಿ ನಾವು ಒಂದು ಒಡನಾಟ ಇಟ್ಕೊಳಕ್ಕಾಗಲ್ಲ. ಬೇಗ ನಮಗೆ ರೋಗ, ನಾವು ಏಜೆಂಟ್ ಆಗಿಬಿಡ್ತೀವಿ, ರೋಗವನ್ನ ಇನ್ನೊಂದು ಕಡೆ ಕೊರೆದೊಯ್ಯೋ ಏಜೆಂಟ್ ಆಗ್ತೀವಿ. ಹಾಗಾಗಿ ನಾವು ಸಾಮಾಜಿಕ ಪ್ರಜ್ಞೆಯನ್ನ ಕೈಕೊಂಡು ಸಾಮಾಜಿಕ ಅಂತರಕ್ಕೋಸ್ಕರ ಮನೆಯಲ್ಲೇ ಉಳಿಬೇಕು, ಪರೀಕ್ಷೆ ನಂತರ ಬರೆಯೋಣ. ಅಬ್ದುಲ್ಲಾ ಅವರ ಆ ಜೀವರತ್ನವನ್ನ ಕಾಪಾಡೋಣ, ಆಮೇಲೆ ಪರೀಕ್ಷೆಗಳು ಇದ್ದೇ ಇದ್ದಾವೆ. ಈ ಪರೀಕ್ಷೆ ಅಲ್ಲದ್ರೆ ಇನ್ನೂ ಹಲವು ಪರೀಕ್ಷೆಗಳನ್ನ ಅವರು ದಾಟಲೇಬೇಕು, ದಾಟೇ ದಾಟ್ತಾರೆ. ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಒಂದು ವಾಣಿಜ್ಯ ಪ್ರಕಟಣೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. COVID-19 ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು ನಮ್ಮೊಂದಿಗೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಕುರಿತಾದ ನಿಮ್ಮ ಎಲ್ಲಾ ಸಮಸ್ಯೆ ಹಾಗೂ ಗೊಂದಲಗಳಿಗೆ ಕರೆ ಮಾಡಿ ಸಚಿವರಿಂದ ನೇರ ಉತ್ತರ ಪಡೆಯಬಹುದು. ಇದೇ ಶನಿವಾರ April 11, 2020 12:00 PM ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಪ್ರೀತಿಯ ಪುನಃ ಸ್ವಾಗತವನ್ನು ಬಯಸ್ತಾ ಅಬ್ದುಲ್ಲಾ ಅವರು ಕೇಳಿದಂತಹ ಪ್ರಶ್ನೆಗೆ ಪೂರಕವಾಗಿ ದೂರದರ್ಶನದವರು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರ ಜೊತೆಯಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮವನ್ನು 11 12:00 PM ಏರ್ಪಡಿಸಿ ಈ ರೀತಿ ಉದ್ವೇಗಕ್ಕೆ ತಲ್ಲಣಕ್ಕೆ ಒಳಗಾದಂತಹ ಎಲ್ಲ ತಂದೆ ತಾಯಿ ವಿದ್ಯಾರ್ಥಿಗಳೆಲ್ಲರಿಗೂ ಸ್ವಾಂತನದ ಮತ್ತು ಮುಂದಿನ ಹೆಜ್ಜೆಗಳನ್ನು ವಿವರಿಸೋರಿದ್ದಾರೆ. ದಯವಿಟ್ಟು ಆ ಕಾರ್ಯಕ್ರಮವನ್ನು ನೋಡಿ ಭಾಗವಹಿಸಿ ಅಂತ ಹೇಳಿ. ಯಾಕೆ ದುಗುಡ ಆಗುತ್ತೆ ಅಂದ್ರೆ ನಾವು ಬಹಳ ಆಸೆ ಇಟ್ಕೊಂಡಿರ್ತೀವಿ, ಮುಂದೆ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ. ಇಲ್ಲಿ ಕನಸುಗಳಿಗೆ ಕಡಿವಾಣ ಹಾಕ್ಬಿಟ್ಟಿದೆ ಈ ವಿಪತ್ತು. ಹಾಗಾಗಿ ಸಹಜವಾಗಿ ನನಗೆ ಏನಪ್ಪ ನನ್ನ ಮುಂದೆ ಜೀವನ ಹೇಗೆ, ನಾನು ಪರೀಕ್ಷೆ ಬರೀಬೇಕು ಅನ್ಕೊಂಡಿದ್ದೆ ಮತ್ತೆ ತಯಾರಿ ಮಾಡ್ಕೊಳ್ಬೇಕಲ್ಲ ಅಂತ ಅವ್ರಿಗೆ ಭಯ ಇರುತ್ತೆ. ಆದ್ರಿಂದ ಭಯ ಬೇಡ, ಭೀತಿ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಭಯ ಇರಲಿ, ಒಂದ್ ಚಿಕ್ಕ ಮಟ್ಟಿಗೆ ಭಯ ಇದ್ರೆ ನಾವು ತಯಾರಿ ಮಾಡ್ಕೊಳ್ತೀವಿ. ಭಯಭೀತರಾಗ್ಬಿಟ್ರೆ ಎದೆ ಹೊಡ್ಕೊಳ್ಳುತ್ತೆ, ಮೈ ಬೆವರುತ್ತೆ, ಕೈಕಾಲು ನಡುಗುತ್ತೆ, ತಲೆನೋವು ಬರುತ್ತೆ, ಹೊಟ್ಟೆ ತೊಳ್ಸು, ಹೊಟ್ಟೆ ನೋವು ಅಥವಾ ಮಲಬದ್ಧತೆ ಅಥವಾ ಲೂಸ್ ಮೋಷನ್ ಇವುಗಳೆಲ್ಲ ಶುರುವಾಗುತ್ತೆ. ಅದರಿಂದ ಭಯ, ಒಂದು ಚಿಕ್ಕ ಭಯ ಇಟ್ಕೊಳ್ಳಿ, ಒಂದು ಚಿಕ್ಕ ಆತಂಕ ಪರೀಕ್ಷೆಗೋಸ್ಕರ ಇಟ್ಕೊಳ್ಳಿ. ಆದರೆ ಭಯಭೀತರಾಗಿ ನಿಮ್ಮ ದೈಹಿಕ ಆರೋಗ್ಯವನ್ನು ಕಳ್ಕೊಳ್ಬೇಡಿ. ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅಂತ ಇದ್ದೆ, ನೀವಾಗಿ ಹೇಳಿದ್ರಿ. ಇದ್ರ ಬಗ್ಗೆ ಇನ್ನಿಷ್ಟು ವಿವರವನ್ನು ನಾನು ಪಡಿತೇನೆ. ಅದ್ರ ಮೊದಲು ನಮ್ಮ ಜಾಲಹಳ್ಳಿಯಿಂದ ರಾಘವೇಂದ್ರ ಅವರು ತಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಿ ರಾಘವೇಂದ್ರ ಅವರೇ? ಸರ್ ಚೆನ್ನಾಗಿದ್ದೀನಿ ಸರ್. ತಾವು ಏನ್ ಮಾಡ್ಕೊಂಡಿದ್ದೀರಿ? ಸರ್ ನಾನು ಪ್ರೈವೇಟ್ ಕಂಪನಿಲಿ ವರ್ಕ್ ಮಾಡ್ತೀನಿ ಸರ್. ಇವತ್ತು ಈಗ ಮನೆಯಲ್ಲಿದ್ದೀರಾ ಅಥವಾ ಉದ್ಯೋಗದಲ್ಲಿದ್ದೀರಾ? ಮನೆಯಲ್ಲಿದ್ದೀನಿ ಸರ್, ನಮಗೆ ಉದ್ಯೋಗದವರೆಗೂ ರಜೆ ಕೊಟ್ಟಿದ್ದಾರೆ. ಗ್ರೇಟ್. ಏನ್ ಪ್ರಶ್ನೆ ರಾಘವೇಂದ್ರ ಅವರೇ? ಸರ್ ನಮ್ಗೆ ಇದು ಇದ್ರ ಬಗ್ಗೆ ತುಂಬಾ ಆತಂಕ ಇದೆ ಸರ್, ನಮ್ಗೆ ಈ ಕರೋನಾ ಬಗ್ಗೆ ಭಯ ಜಾಸ್ತಿ ಇದೆ ನಮ್ಗೆ, ಅದು ನಮ್ಗೆ ಮನಸ್ಸಲ್ಲಿ ಹೋಗ್ತಾ ಇಲ್ಲ, ಅದು ತುಂಬಾ ಭಯ ಇದೆ. ಏನ್ ತರದ ಭಯ, ಯಾವ ರೀತಿ ನಿಮ್ಗೆ ಭಯ, ಯಾವ ತರದ ಭಯ ಆಗುತ್ತೆ? ಉದ್ಯೋಗದ ಭಯ ಆಗುತ್ತೆ, ರೋಗದ ಭಯ ಆಗುತ್ತೆ, ಹೋದ್ರೆ ಯಾವ ರೀತಿ ಕೈ ತೊಳಿಬೇಕು, ಮತ್ತೆ ಈ ತರ ಸುಮಾರಷ್ಟು ಎಲ್ಲೋದ್ರೆ ಎಲ್ಲಿ ನಮ್ಗೆ ಯಾರಿಂದ ಬರುತ್ತೋ ಅನ್ನೋ ಭಯ ಜಾಸ್ತಿ ಇದೆ. ನಿಮಗೆ ಬರುತ್ತೆ ಅಂತ ಭಯ ಆಗ್ತಾ ಇದೆಯಾ ಅಥವಾ ನಿಮ್ಮ ಕುಟುಂಬದವರಿಗೆ ಬರಬೇಕು ಅಂತ ಬರುತ್ತೆ ಅಂತ ಭಯ ಆಗ್ತಾ ಇದೆಯಾ? ಹೇಗೆ ಅನಿಸ್ತಾ ಇದೆ? ನಮ್ಮ ಕುಟುಂಬದವರಿಗೆ, ಮಕ್ಕಳು ಚಿಕ್ಕವರಿದ್ದಾರೆ, ಅದರ ಭಯ ಜಾಸ್ತಿ ಇದೆ ನಮ್ಗೆ. ಈಗ ವ್ಯಕ್ತಿತ್ವದಲ್ಲೇ ಒಂದು ಆತಂಕ ಮನೋಭಾವ ಇದ್ರೆ, ಇದು ನಾನು ಮೊದಲೇ ತಿಳಿಸ್ಕೊಟ್ಟ ಹಾಗೆ ಹೆಲ್ತ್ ರಿಲೇಟೆಡ್ ಆಂಗ್ಸೈಟಿ, ಮತ್ತೆ ಕುಟುಂಬದವ್ರಿಗೆ ಏನಾರು ಆಗ್ಬಿಟ್ರೆ, ನನ್ಗೆ ಏನಾದ್ರೂ ಆಗ್ಬಿಟ್ರೆ, ಇಲ್ಲಿ ನಂಬಿಕೆನೆ ಕೆಲಸ ಮಾಡ್ಬೇಕು. ನೀವು ಕೈ ತೊಳಿವಾಗ ನಂಬಿಕೆ ಇಟ್ಕೊಂಡು ಕೈ ತೊಳ್ಕೊಳ್ಳಿ. ನಂಬಿಕೆ ಇಲ್ಲ ಅಂತಂದ್ರೆ, ಈಗ ಕರೋನಾ ವೈರಸ್ ಹೇಗೆ ನಮ್ಮ ಕಣ್ಣಿಗೆ ಕಾಣಲ್ವೋ ಹಾಗೆ ನಂಬಿಕೆ ಕೂಡ ನಮ್ಗೆ ಕಾಣಿಸೋದಿಲ್ಲ. ಧೈರ್ಯ ಇಲ್ಲಿ ಒಂದು ಆಯುಧ ಆಗುತ್ತೆ. ಮತ್ತೆ ಇನ್ನೊಂದು ಸಮಾಚಾರ ಏನು ಅಂದ್ರೆ, ಇದು ಡ್ರಾಪ್ಲೆಟ್ ಕಾಯಿಲೆ ಅಂತ. ಅಂದ್ರೆ ನಾವು ವ್ಯಕ್ತಿಯಿಂದ 6 ಅಡಿ ದೂರ ಇದ್ರೆ ಈ ಬಾಯಿಂದ ನನ್ನ ಮಾತಾಡುವಾಗ ಏನೇನ್ ಉಗುಳು ಬರುವಂತ ಉಗುಳು, ಡ್ರಾಪ್ಲೆಟ್ ಡಿಸೀಸ್ ಅಂತ. ಅಕ್ಷಿ ಅಂದಾಗ ಏನು ಒಂದು ಡ್ರಾಪ್ಲೆಟ್ ಬರುತ್ತೆ, ತುಂತುರು ಹನಿಗಳು. ಆ ಒಂದು ಹನಿ ನಿಮ್ಮನ್ನ ತಾಕಬಾರ್ದು ಅನ್ನೋದಕ್ಕೋಸ್ಕರನೇ ಇವತ್ತು ಮನೇಲಿ ಇರಿ ಅಂತ ಹೇಳ್ತಾ ಇರೋದು.
ಮನೆಯಲ್ಲಿ ನೀವು ಸುರಕ್ಷಿತವಾಗಿದ್ರೆ ಏನೂ ಆಗಲ್ಲ. ಮತ್ತೆ ಅವಾಗವಾಗ ನೋಡಿ ಇಲ್ಲಿ ನಾವು ತೋರಿಸ್ತೀವಲ್ಲ, ಇದು ಇಟ್ಕೊಳ್ಬೇಕು ಸ್ಯಾನಿಟೈಸರ್. ಸೊ ಸ್ಯಾನಿಟೈಸರ್ನ ನೀವು ಇಟ್ಕೊಂಡು ಈಗ ಡೋರ್ ನಾಬ್ ನಾವು ಮುಟ್ತೀವಿ ಇಲ್ಲಿಂದ ಹೊರಗಡೆ ಹೋಗುವಾಗ, ಸೊ ತಕ್ಷಣ ನಾವು ಕೈನ ಇದು ಸಾರ್ವಜನಿಕ ಜಾಗ ಆಗಿರೋದ್ರಿಂದ ಕೈ ತೊಳಿಬೇಕಾಗುತ್ತೆ. ಮತ್ತೆ ನೀವು ಮಾರ್ಕೆಟ್ಗೆ ಹೋಗಿ ಹಣ್ಣು ಹೂವು ಎಲ್ಲ ತರ್ತೀರಾ, ಅದನ್ನ ನೀವು ಕೂಡ ನೀವು ಕರೆಕ್ಟಾಗಿ ತೊಳೆದು ಒಳಗೆ ತರಬೇಕು. ಸೊ ಈ ಶುಚಿತ್ವದ ಕಡೆ ಗಮನ ಕೊಟ್ರೆ ಖಂಡಿತವಾಗ್ಲೂ ನಿಮ್ಗೆ ರೋಗಗ್ರಸ್ತರಾಗುವಂತ ಭಯ ಇರೋದಿಲ್ಲ, ನಿಮಗೂ ಇಲ್ಲ, ನಿಮ್ಮ ಕುಟುಂಬದವರಿಗೂ ಇಲ್ಲ, ನೀವು ನೂರು ಕಾಲ ಬದುಕ್ತೀರಿ ಅನ್ನುವಂತ ಮಾತನ್ನು. ಆದ್ರೆ ಟ್ರಾಮಾ ಸಿಚುವೇಶನ್, ವಿಪತ್ತಿನ ಸಿಚುವೇಶನ್, ಇದನ್ನ ಕ್ರಿಟಿಕಲ್ ಇನ್ಸಿಡೆಂಟ್ ಅಂತ ಕರಿತೀವಿ ಅಥವಾ ಟ್ರಾಮಾ ಅಂತ ಕರಿತೀವಿ. ಈ ಟ್ರಾಮಾನ ಸಹಿಸಿಕೊಳ್ಳುವಂತ ಶಕ್ತಿ ಕೆಲವರಿಗೆ ಇಲ್ಲದೆ ಇರೋದ್ರಿಂದ ಭಯ ಜಾಸ್ತಿ ಆಗುತ್ತೆ. ಆದ್ರೆ ನಂಬಿಕೆಯಲ್ಲಿ ನೀವು ನಡೆಸುವಂತ ಶುಚಿತ್ವದಲ್ಲಿ ನಂಬಿಕೆ ಇದ್ರೆ ಖಂಡಿತವಾಗ್ಲೂ ಕರೋನಾ ನಿಮ್ಮ ಹತ್ರ ಬರೋದಿಲ್ಲ ಅಲ್ವಾ. ಕರೆ ಮಾಡಿದ್ದಕ್ಕೆ ವಂದನೆಗಳು ರಾಘವೇಂದ್ರ ಅವರೇ. ರಾಜಕುಮಾರ್ ಅನ್ನೋರು ನಿಮ್ ಜೊತೆ ಮಾತಾಡಬೇಕು. ನಮಸ್ಕಾರ ರಾಜಕುಮಾರ್. ಹಲೋ ಹಲೋ, ನಮಸ್ಕಾರ ರಾಜಕುಮಾರ್ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಿಂದ ಸರ್. ಹೇಳಿ ಅರಕೆರೆಯಿಂದ ಏನು ಪ್ರಶ್ನೆ ರಾಜಕುಮಾರ್ ಅವರೇ? ಸರ್, ಈಗ COVID-19 ಅನ್ನೋದು ಎಲ್ರಿಗೂ ಭಯ ಭೀತಿ ಹುಟ್ಟಿಸಿದೆ. ಅದರಿಂದ ಹೊರಬರೋದ ಹೇಗೆ? ಈಗ ಒಂದ್ ಸಣ್ಣ ಪುಟ್ಟ ಕೆಮ್ಮ ಬಂದ್ರು, ನೆಗಡಿ ತರ ಆದ್ರು ಒಂದ್ ಸ್ವಲ್ಪ ಭಯ ಬೀಳತ್ತರ ಆಗಿದೆ. ಹೊರಗಡೆ ಹೋಗಕ್ಕೆ ಒಂದ್ ಸ್ವಲ್ಪ ಇದಾಗುತ್ತೆ. ಈಗ ಸುಮಾರು ಒಂದ್ 18-20 ದಿನದಿಂದ ಮನೇಲೆ ಇದ್ದೀವಿ. ಮುಂದೆ ಹೇಗೇನು ಒಂದ್ ಸ್ವಲ್ಪ ಆತಂಕ ಇದೆ, ಅದನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೋದು? ಮುಂದೆ ಹೇಗೆ ಅನ್ನೋದು ಎಲ್ಲರಿಗೂ ಪ್ರಶ್ನೆನೇ ಸರ್. ಇದು ಜೊತೆನಲ್ಲಿ ಅವ್ರು ಹೇಳಿದಂತಹದ್ದು, ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಶೀತ ಆದ್ರೂ ಕರೋನಾನೇ ಬಂತೋ ಏನೋ ಅನ್ನುವಂತ ಒಂದು ರೀತಿಯಲ್ಲಿ ಆತಂಕ ಉಂಟು. ಹೌದು, ಯಾಕಂದ್ರೆ ನಾವು ಮುಂಚೆನೆ ಆ ಮನೋಚೌಕಟ್ಟದು ಒಂಚೂರು ಹಿಂಗಾಗಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಒಂದು ಔಷಧಿ ತಗೊಂಬಂದ್ಬಿಡೋದು. ಸೊ ಯಾವಾಗ ನಾವು ಇದನ್ನ ಡಿಪೆಂಡೆಂಟ್ ಪರ್ಸನಾಲಿಟಿ ಅಂತ ಕರಿತೀವಿ. ಒಂದ್ ಚಿಕ್ಕ ಚಿಕ್ಕದಕ್ಕೂ ನೀವು ಡಾಕ್ಟರ್ ಬರಬೇಡಿ ಅಂತಂದ್ರು ಒಂದೊಂದ್ಸತಿ ಆಸ್ಪತ್ರೆಗೆ ವೈದ್ಯರನ್ನ ನೋಡಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ. ಅಂತ ಮನೋಭಾವದವರಿಗೆ ಚಿಕ್ಕ ನೆಗಡಿ ಜ್ವರ ಕೆಮ್ಮು ಬಂದಾಗ ಅಯ್ಯೋ ನನ್ಗೇನೋ ಆಗೋಯ್ತೇನೋ ಅಂತ ಭಯ ಇರುತ್ತೆ. ಸೊ ಎಲ್ಲ ಒಂದು ಈ ಕಾಯಿಲೆಗಳಲ್ಲಿ ನಾವು ಒಂದು ನೋಡ್ತೀವಿ, ಈಗ ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಇಲ್ಲಿ ಜಾಸ್ತಿ ನಾವು ಮಹತ್ವವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಕೆಲವು ಕಾಯಿಲೆಗಳು ಕೆಲವ್ರಿಗೆ ಮಾತ್ರ ಬಂದೇ ಬರುತ್ತೆ ಅನ್ನೋದು ಒಂದು ದೃಢತೆ ಇರುತ್ತೆ. ಆ ಒಂದು ದೃಢತೆ ವಯಸ್ಸಾದವರಿಗೆ ಈ ಕಾಯಿಲೆಯಿಂದ ನಾವು ಸೇಫ್ ಆಗಿಟ್ಟಿರಬೇಕು, ಸುರಕ್ಷಿತವಾಗಿಟ್ಟಿರಬೇಕು, ಮತ್ತೆ ಮಕ್ಕಳನ್ನ ಸುರಕ್ಷಿತವಾಗಿಟ್ಟಿರಬೇಕು. ಹಾಗಾಗಿ ನೀವು ವೈಯಕ್ತಿಕವಾಗಿ ಚಿಂತೆಗೊಳಗಾಗಬೇಡಿ. ಒಂದ್ ವೇಳೆ ತಮ್ಗೇನಾದ್ರೂ ಅಂತಹ ರೀತಿಯಲ್ಲಿ ಇದು ಕರೋನಾ ಅಂತ ಅನುಮಾನ ಆತರ ಬಂದ್ರೆ, ಇವತ್ತು ಪ್ರತಿ ಗ್ರಾಮಗಳಲ್ಲಿ ಆಶಾ ಕಾರ್ಯಕರ್ತರಿದ್ದಾರೆ, ಆರೋಗ್ಯ ಸಹಾಯಕರಿದ್ದಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಮಾರು 2,500 ಹೆಚ್ಚು ಆರೋಗ್ಯ ಕೇಂದ್ರಗಳು, ವೆಲ್ನೆಸ್ ಸೆಂಟರ್ಗಳು ಸುಮಾರು 8,000 ಹೆಚ್ಚು ಉಪಕೇಂದ್ರಗಳು ಕರ್ನಾಟಕ ರಾಜ್ಯಾದ್ಯಂತ ಇದೆ. ಕೂಗಳತೆಯಲ್ಲಿ ನಿಮಗೆ ಇವತ್ತು ಎಲ್ಲರೂ ಸೇರುವಂತಹ ಒಂದು ವ್ಯವಸ್ಥೆ ಇದೆ. ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ, ಇಲ್ಲಾದ್ರೆ ಆರೋಗ್ಯ ಸಹಾಯವಾಣಿ 104 ನೀವು ಕರೆ ಮಾಡಿದ್ರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ತಕ್ಷಣದ ಸಾಂತ್ವನ ಮತ್ತು ಮಾಹಿತಿ ದೊರೆಯುತ್ತೆ. ರಾಜ್ಕುಮಾರ್ ಅವರೇ, ಆತಂಕಕ್ಕೆ ಒಳಗಾಗಬೇಡಿ. ಮಾಹಿತಿ ಸಿಕ್ಕಿದಾಗ ಮನಸ್ಸಿಗೆ ಒಂದ್ ಸ್ವಲ್ಪ ನೆಮ್ಮದಿ ಆಗುತ್ತೆ. ಮಾಹಿತಿಯಿಂದನೂ ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ. ಅದರಿಂದ ದಯವಿಟ್ಟು ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ. ಮಾಸ್ಕ್ ಹಾಕ್ಬೇಕಾ, ಎಷ್ಟು ಸತಿ ಕೈ ತೊಳಿಬೇಕು, ಡೋರ್ ನಾಬ್ನ ಎಷ್ಟು ಸತಿ ಸ್ಯಾನಿಟೈಸರ್ ಅಲ್ಲಿ ಉಜ್ಜಬೇಕು, ಸ್ವಿಚ್ ಹೆಂಗ್ ಹಾಕ್ಬೇಕು, ಲಿಫ್ಟ್ ಮುಟ್ಬೋದಾ, ಹೀಗೆ ಅನೇಕ ಒಂದು ಮನಸ್ಸನ್ನ ಭಯ ಆವರಿಸ್ಕೊಳ್ಳುತ್ತೆ. ಖಂಡಿತ ಒಪ್ಕೊಳ್ತೀವಿ, ಬಟ್ ಸಹಾಯ ತಗೊಳ್ಳಿ. ತಾವು ಇದರಿಂದ ಹೊರಬನ್ನಿ ರಾಜ್ಕುಮಾರ್ ಅವರೇ. ನೀವೇ ಈ ಮಾಹಿತಿಯ ರಾಯಭಾರಿಯಾಗಿ ನಿಮ್ಮ ಸುತ್ತಮುತ್ತ ಇರುವವರೆಲ್ಲರಿಗೂ ಸರಿಯಾದ ಮಾಹಿತಿ ಕೊಡೋದಕ್ಕೆ ಸಹಕರಿಸಿ ಅಂತ ಹಾರೈಸ್ತಾ ಕರೆ ಮಾಡಿದ್ದಕ್ಕೆ ವಂದನೆಗಳು. ಮಲ್ಲಿಕಾರ್ಜುನ್ ಅವರು ಕಲಬುರಗಿಯಿಂದ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ರೀ. ನಮಸ್ಕಾರ, ಯಾವ ಊರಿನಿಂದ ಕಲಬುರಗಿಯಲ್ಲಿ? ನಮ್ದು ಕರಜಗಿರಿಯಿಂದ ರೀ. ಹಾ ಹಾ, ಹೇಳಿ ಮಲ್ಲಿಕಾರ್ಜುನ್ ಅವರೇ, ಏನ್ ಪ್ರಶ್ನೆ? ಕರಜಗಿರಿಯಿಂದ ಮಾತಾಡ್ತಾವ್ರಿ. ಹಾ ಮಾತಾಡಿ, ಏನ್ ಪ್ರಶ್ನೆ? ಇದು ಕೊರೋನಾ ಬಗ್ಗೆ ನಾವು ಮಾತಾಡಬೇಕಾಗಿತ್ತು. ಹಾ ಹಾ, ಹೇಳಿ. ಶುಭಾ ಅವರು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಮನೋಚಿಕಿತ್ಸಾ ವಿಜ್ಞಾನಿ ಅವರು. ಏನು ಪ್ರಶ್ನೆ? ಪ್ರಶ್ನೆ ಇದಾದ್ರಿ, ನಮ್ದು ಚಿಕ್ಕ ಮನಿ, ಜನರು ಬಹಳ ಇದೆ, ಏನ್ ಮಾಡ್ಬೇಕು ಅಂತ. ಅಂದ್ರೆ ಈಗ ಕೂಡದು ಹೆಂಗೆ, ಒಂದೊಂದು ಮೀಟರ್ ಬಿಟ್ಟು ಕೂಡಬೇಕು ಅಂತ. ನೀವು ಸಾಮಾಜಿಕ ಅಂತರವನ್ನು ಕಾಪಾಡಿ ಅಂತೀರಿ, ಪುಟ್ಟ ಮನೆಯಲ್ಲಿ ಹೆಚ್ಚು ಜನ ಇದೀವಿ, ಹೇಗೆ ನಾವು? ನೋಡಿ, 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಯಾವ ಒಂದು ವಚನವನ್ನ ಬರೆದಿದ್ದಾರೆ ಅದನ್ನ ನಾವಿಂದು ಜ್ಞಾಪಿಸ್ಕೊಳ್ಬೇಕು, ಅದು ಇಂದಿಗೂ ಪ್ರಸ್ತುತ ಆಗುತ್ತೆ. ಅವ್ರು ಏನ್ ಹೇಳ್ತಾರೆ, ಯಾರಿಗೆ ದೂರಲಯ್ಯ ಕುಡಲ ಸಂಗಮ ದೇವ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದೊಡೆ ನಿಲ್ಲಲು ಬಹುದೇ, ಏರಿ ನೀರುಂಬೊಡೆ ಬೇಲಿಕೆಯ ಮೇವಡೆ,
ನಾರಿ ತನ್ನ ಮನೆಯಲ್ಲಿ ಕಳುವುಡೆ, ತಾಯ ಮೊಲೆಹಾಲು ನಂಜಾಗಿ ಕೊಲುವುಡೆ, ಇನ್ನಾರಿಗೆ ದೂರಲಯ್ಯ ಕುಡಲ ಸಂಗಮ ದೇವ ಅಂತ. ನೋಡಿ ಎಷ್ಟು ಪ್ರಸ್ತುತವಾಗಿದೆ ಅವ್ರು ಬರೆದಿರೋ ಅಂತ ವಚನ ಅಲ್ವಾ. ನಾವು ಯಾರಿಗೂ ದೂರಕ್ಕೆ ಆಗಲ್ಲ, ಸರ್ಕಾರವನ್ನು ದೂರಕ್ಕಾಗಲ್ಲ, ನಮ್ಮ ಮನೆ ಚಿಕ್ಕದು ಅಂತ ನಮ್ಮನ್ನು ನಾವು ಹಳಿದುಕೊಳ್ಳೋಕ್ಕಾಗಲ್ಲ. ನಾನು ಮುಂಚೆನೆ ಒಂದು ದೊಡ್ಡ ಮನೆ ಮಾಡೋಕ್ಕಾಗ್ತಿರ್ಲಿಲ್ವಾ, ನಾನು ಎಷ್ಟು ಬಡವ ಅಂತ ಹಳ್ಕೊಳ್ಬೇಡಿ. ಮತ್ತು ಈ ಸಾಮಾಜಿಕ ಅಂತರ ಮನೆಯಲ್ಲಿ ಎಲ್ಲರೂ ಶುಚಿತ್ವದಲ್ಲಿದ್ದರೆ ಪರವಾಗಿಲ್ಲ, ಹೊರಗಡೆ ಯಾರು ಹೋಗ್ತಿರೋ ಅವರು ನೀವು ಶುಚಿತ್ವದ ಕಡೆ ಗಮನ ಕೊಡಿ. ಹೊರಗಡೆ ಹೋದಾಗ ವಾಪಸ್ ಬಂದ ಮೇಲೆ ನೀವು ಸ್ನಾನ ಮಾಡಿಕೊಂಡು ಮತ್ತೆ ಎಲ್ಲರ ಜೊತೆ ಬೆರಿಬಹುದು. ಇದು ಖಂಡಿತವಾಗ್ಲೂ ನಿಮ್ಮ ಒಬ್ಬರ ಪ್ರಶ್ನೆ ಅಲ್ಲ, ಅನೇಕರು ನನಗೆ ಇಮೇಲಲ್ಲೂ ಕಳಿಸ್ತಾನೆ ಇದ್ದಾರೆ, ಮೇಡಮ್ ನಾವು ಈ ಥರ ಇದ್ದೀವಿ, ನಮ್ಮ ಮನೆ ಪರಿಸ್ಥಿತಿ ಹೀಗಿದೆ, ನಾವು ಒಬ್ಬೊಬ್ರು ಎರಡೆರಡು ಅಡಿ ಜಾಗದಲ್ಲಿ ಮಲಗಬೇಕು ಅಥವಾ ಟರ್ನ್ ಬೈ ಟರ್ನ್ ಮಲಗಬೇಕು, ನಮ್ಮ ಮನೇಲಿ ಒಂದೇ ಹಾಸಿಗೆ ಇರೋದು, ಯಾರ್ಯಾರು ನಿದ್ದೆ ಮಾಡಬೇಕು ಯಾರ್ಯಾರು ನಿದ್ದೆ ಮಾಡಬಾರ್ದು, ಹೀಗೆ ಅನೇಕ ರೀತಿಯ ಸಾಮಾಜಿಕ ಒತ್ತಡ ಮಾನಸಿಕ ಒತ್ತಡ ಇದೆ. ಈ ಒತ್ತಡದ ಮೇಲೆ ನಾವು ಹೇಗೆ ನಿಂತ್ಕೊಳ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ನಿದರ್ಶನವಾಗಿ ನಮ್ಮ ಜೀವನದಲ್ಲಿ ಕೊಡುತ್ತೆ. ಒಂದು ಮನೆಯಿಂದ ಹೊರಗಡೆ ಹೋದಾಗ ಆದಷ್ಟು 1 ಮೀಟರ್ ಅಂತರವನ್ನ ಖಂಡಿತವಾಗ್ಲೂ ನಾವು ಪಾಲಿಸಬೇಕು. ಮನೆ ಒಳಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ, ತಾವು ಹೇಳದಂತ ಶುಚಿತ್ವದ ಮುನ್ನೆಚ್ಚರಿಕೆ. ಒಂದು ಫಿಲಂ ನೋಡಿ, ಏನಾದ್ರೂ ಬೇರೆ ಮನಸ್ಸನ್ನ, ಯಾಕಂದ್ರೆ ಇವಾಗ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇದ್ದೇ ಇರುತ್ತೆ ಅಥವಾ ಟಿವಿ ಅಂತ ಇದ್ದೇ ಇರುತ್ತೆ. ಸದಾ ಕಾಲ ನೀವು ಆ ಟಿವಿ ಚಾನೆಲ್, ನ್ಯೂಸ್ ಚಾನೆಲ್ ನೋಡ್ತಾ ಇದ್ರೆ ನಿಮಗೆ ಭಯ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಜಾಸ್ತಿ ಈ ವಿಷಯಗಳಿಗೆ ನಾವು ಗಮನ ಕೊಡದಲೆ ನಿಮ್ಮ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳಿ. ಮಲ್ಲಿಕಾರ್ಜುನ್ ಅವರೇ, ಕರೆ ಮಾಡಿದಕ್ಕೆ ವಂದನೆಗಳು. ಗಾಬರಿ ಆಗಬೇಡಿ ಅಂತ ಹೇಳ್ತಾ ತುಮಕೂರಿನಿಂದ ಮುರಳಿ ಪ್ರಶ್ನೆಯನ್ನು ಕೇಳಬೇಕಂತ ಇದ್ದಾರೆ. ನಮಸ್ಕಾರ ಮುರಳಿ ಅವರೇ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ ಮುರಳಿ ಅವರೇ, ಏನ್ ಪ್ರಶ್ನೆ ಸರ್? ಈ COVID-19 ವೈರಸ್ ಎಷ್ಟು ದಿನ ಬದುಕುತ್ತೆ ಅಂತ ನಮಗೆ ಗೊಂದಲ ಆಯ್ತು. COVID-19 ವೈರಸ್ ಎಷ್ಟು ದಿನ ಬದುಕುತ್ತೆ ಅನ್ನೋದೊಂದು ಡೌಟ್ ಇತ್ತು. ಕರೋನಾ ವೈರಸ್ ಎಲ್ಲಿ ಎಷ್ಟು ಹೊತ್ತು ಬದುಕುತ್ತೆ? ಈಗ ಸ್ಟೀಲ್ ಪಾತ್ರೆ ಮೇಲೆ, ಹಾ ಇದು ಸ್ಟೀಲ್ ಪಾತ್ರೆ ಮೇಲೆ ಎಷ್ಟೊತ್ತಿರುತ್ತೆ, ಪ್ಲಾಸ್ಟಿಕ್ ಡಬ್ಬಿ ಮೇಲೆ ಎಷ್ಟೊತ್ತಿರುತ್ತೆ, ಡೋರ್ ನಾಬ್ ಮೇಲೆ ಎಷ್ಟಿರುತ್ತೆ, ನಾವ್ ಎಷ್ಟು ದೂರ ಇರಬೇಕು, ಇದಕ್ಕೆಲ್ಲ ಸಮರ್ಪಕವಾಗಿ ಸರ್ಕಾರದಿಂದನೇ ಒಂದು PDF ಅಂತರ್ಜಾಲದಲ್ಲಿ ಸಿಕ್ಕತ್ತೆ, ನೀವು ಅದನ್ನ ಓದ್ಕೊಳ್ಬಹುದು. ಯಾಕಂದ್ರೆ ನನಗೆ ಅಷ್ಟೊಂದು ಈ ಒಂದು ಜೈವಿಕ ಜೊತೆಯಲ್ಲಿ ಮುರಳಿ ಅವರೇ, ಈ ವೈರಸ್ ನಿನ್ನೆ ಮೊನ್ನೆ ಕಂಡು ಬಂದಂತ ಹೊಸ ವೈರಸ್, ಹೊಸ ರೂಪ, ಹೊಸ ಅವತಾರ, ಇನ್ನೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾಗಿ ಇಷ್ಟೇ ದಿವಸ, ಇಷ್ಟೇ ಕ್ಷಣ, ಇಷ್ಟೇ ಗಳಿಗೆ ಅಂತ ಹೇಳುವಂತಹದ್ದು ಕಲಿಕೆ ಅಭ್ಯಾಸ ನಡೀತಾನೆ ಇದೆ. ಆದ್ರೆ 14 ದಿನಗಳ ಇನ್ಕ್ಯುಬೇಷನ್ ಪೀರಿಯಡ್, ದೇಹವನ್ನು ಪ್ರವೇಶಿಸಿ ತನ್ನ ಲಕ್ಷಣವನ್ನ ತೋರ್ಪಡಿಸೋದಕ್ಕೆ ಅಂತ ಹೇಳ್ತಾರೆ. ಆದ್ರಿಂದ ತಾವು ಗಾಬರಿ ಆಗಬೇಡಿ, ಆದ್ರೆ ಶುಚಿತ್ವದ ಬಗ್ಗೆ ಗಮನದಲ್ಲಿ ಎಲ್ಲ ಕ್ಷಣಗಳಲ್ಲಿ ಕೈ ತೊಳೆಯುವಂತಹದ್ದು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ಶುಭಾ ಅವರೇ, ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ತಾವು ಒಬ್ಬರು ಮನೋಚಿಕಿತ್ಸಾ ವಿಜ್ಞಾನಿಯಾಗಿ ಇಂಥ ಒಂದು ಆತಂಕ, ದುಗುಡ, ದುಮ್ಮಾನದ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿರುವಂಥವರಿಗೆ ಯಾವ ಕರೆಯನ್ನು ಕೊಡ್ತೀರಿ? ಈಗ DV ಗುಂಡಪ್ಪನವರು ಬರೆದಿರೋ ಹಾಗೆ, ಪರಿಪರಿ ಪರೀಕ್ಷೆಗಳು, ಪರಿಭವದ ಶಿಕ್ಷೆಗಳು, ಬದುಕು ಕದನದ ತೆರನೆ, ನೋಡು ಲೀಲೆಯ ಕದನ, ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ, ಸತ್ತಿತೆನ್ನೋಳು ಸತ್ವದೂಟೆಯನ್ನ ಬೇಡ ಅಂತ ಬರೀತಾರೆ. ನನ್ನಲ್ಲಿ ಒಂದು ಸತ್ವವನ್ನು ನಾವು ಕಾಪಾಡ್ಕೊಂಡು ಬರಬೇಕು. ಇಷ್ಟು ವರ್ಷಗಳೇನಾಗೋಗ್ಬಿಟ್ಟಿದೆ, ನನ್ನಲ್ಲಿ ಯಾವುದೇ ಅಂತಸತ್ವ ಇಲ್ಲ. ಮತ್ತು ಒಂದು ನಾನು ಇನ್ನೇನು ಮಾಡಬಲ್ಲೆ, ಮುಂದಕ್ಕೆ ಏನು ಮಾಡಬಲ್ಲೆ, ಟ್ಯಾಲೆಂಟ್ ಅನ್ನೋದನ್ನು ನಾವು ರೂಢಿಸ್ಕೊಳ್ಳಿಲ್ಲ. ಸ್ಕೂಲ್ಗೆ ಹೋಗೋದು ಬರೋದು, ಅವ್ರೇನೋ ಓದ್ತಾರೆ, ಅಲ್ಲಿಂದೇನೋ ಒಂದು ಕೆಲಸ ಸಿಕ್ಕತ್ತೆ, ಹೀಗೆ ನಾವು ಒಂದು ಚೌಕಟ್ಟಿನಲ್ಲೇ ಇದ್ಕೊಂಡು ಬಂದ್ಬಿಟ್ವಿ. ಬಹಳ ಒಂದು ರಾಷ್ಟ್ರ ನಮ್ಮದು ಸುರಕ್ಷಿತವಾದ ರಾಷ್ಟ್ರ ಆಗಿತ್ತು. ಆದರೂ ಇಡೀ ಪ್ರಪಂಚ ಇಂದು ಭಾರತದತ್ತ ನೋಡ್ತಾ ಇದೆ. ಮುಂದೆ ನಮಗೆ ಅನೇಕ ಒಂದು ವ್ಯಾಪಾರ ವಹಿವಾಟಲ್ಲಿ ನಮಗೆ ಲಾಭ ಗಳಿಸೋಕ್ಕೆ ಅನೇಕವಾದ ಅವಕಾಶಗಳಿದ್ದಾವೆ. ಯಾಕಂದರೆ ಈಗ ಅಮೇರಿಕ ನೋಡಿ, ಒಂದು ಮಾತ್ರೆಗೋಸ್ಕರ ನಮ್ಮನ್ನೇ ನೋಡ್ತಾ ಇದೆ, ಆಯ್ತಾ. ಹಾಗಾಗಿ ಒಂದು ಔಷಧ ಉದ್ಯಮ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು, ಇವೆಲ್ಲ ಮುಂದಕ್ಕೆ ಅರ್ಥವ್ಯವಸ್ಥೆಯ ಒಂದು ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಇದನ್ನೆಲ್ಲ ಅವರು ಮುಂದೆ ಹೀಗಾಗಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಆಶಾವಾದಿಗಳಾಗಿರೋಣ, ನಿರಾಶೆ ಪಡೋದು ಬೇಡ, ಸದ್ಯದ ಪರಿಸ್ಥಿತಿಯನ್ನು ಸತ್ವದೊಂದಿಗೆ ನಾವು ಎದುರಿಸೋಣ. ಆತ್ಮೀಯ ವೀಕ್ಷಕರೇ,
ಕರೋನಾ ನಮ್ಮ ಬದುಕಿಗೆ ಹೊಸತೊಂದು ಅರ್ಥವನ್ನ ಹೊಸತೊಂದು ತಿರುವನ್ನ ಕೊಟ್ಟಿದೆ. ಇನ್ನು ನಮ್ಮನ್ನ ಹೆಚ್ಚು ಸಶಕ್ತರನ್ನಾಗಿ ಗಟ್ಟಿಯಾಗಿ ಬದುಕುವುದಕ್ಕೆ ಒಂದು ವ್ಯವಸ್ಥೆಯನ್ನ ಅಥವಾ ಒಂದು ಕಲಿಕೆಯನ್ನ ಕೊಟ್ಟಿದೆ ಅಂತ ಹೇಳ್ತಾ, ಯಾರೂ ಆತಂಕಕ್ಕೆ ಒಳಗಾಗಬೇಡಿ. ಅನಿಶ್ಚಿತತೆಯ ಬದುಕಿನ ನಿಮ್ಮ ಎಲ್ಲ ಸಂಧಿಕಾಲದಲ್ಲಿ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಾಕಿ ನಿಮಗೆ ಬದುಕನ್ನ ಕಟ್ಟುವಂತಹ ಬದುಕನ್ನ ಎತ್ತುವಂತಹ ಪ್ರಯತ್ನವನ್ನು ನಿಮ್ಮ ಜೊತೆಯಲ್ಲಿ ಮಾಡೋದಕ್ಕೆ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಬದ್ಧವಾಗಿವೆ. ನಿಮ್ಮ ಜೊತೆಯಲ್ಲಿ ಯಾರಿರಲಿ ಯಾರಿಲ್ಲದೇ ಇರಲಿ ಸರ್ಕಾರ ನಿರಂತರವಾಗಿ ಇದೆ ಎನ್ನುವಂತಹ ಆಶ್ವಾಸನೆಯೊಂದಿಗೆ, ಯಾವುದೇ ನಿಮಗೆ ಮಾಹಿತಿ ಬೇಕಿದ್ರೆ ತಲ್ಲಣಕ್ಕೆ ಒಳಗಾಗಬೇಡಿ, ದುಗುಡ ದುಮ್ಮಾನಕ್ಕೆ ಒಳಗಾಗಬೇಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಕರೋನಾವನ್ನ ಎದುರಿಸೋಣ, ಜೊತೆಯಾಗಿ ಎದುರಿಸೋಣ ಅಂತ ಹೇಳ್ತಾ, ಶುಭಾ ಅವರೇ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಂದನೆಗಳು, ನಮಸ್ಕಾರ. ನಮಸ್ಕಾರ.